ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಸೋನು ಶ್ರೀನಿವಾಸ್. ಒಂದು 2-3 ಎಪಿಸೋಡಿಂದನೂ ಒಂದಷ್ಟು ಹೊಸ ಹೊಸ ಸಾಧಕರನ್ನು, ಅಂದರೆ ಇಲ್ಲಿ ಏನಾಗುತ್ತೆ, ಬಹಳಷ್ಟು ಜನ ನಮ್ಮ ಸುತ್ತಮುತ್ತ ಬಹಳ ಪ್ರತಿಭೆ ಇರೋರು ತುಂಬ ಜನ ಇದ್ದಾರೆ, ಅವರಿಗೆ ಒಂದು ಸೂಕ್ತ ವೇದಿಕೆ ಅಥವಾ ಅವರನ್ನು ಗುರುತಿಸುವಂತಹ ಕೆಲಸ ತುಂಬ ಜನ ಮಾಡ್ತಾ ಇಲ್ಲ. ಅದೇ ಸತ್ಯ ಕೂಡ. ಅಂದರೆ ನಾವೇನೋ ಅದ್ಭುತ ಮಾಡ್ತಾ ಇದ್ದೀವಿ ಅಂತಲ್ಲ, ನಮಗೆಷ್ಟು ಸಾಧ್ಯವೋ ಅಷ್ಟು ಪ್ರತಿಭೆ ಇರತಕ್ಕಂಥವ್ರನ್ನ ಅಥವಾ ಸಾಧಕರನ್ನು ಕರ್ಕೊಂಡು ಬಂದು ನಿಮ್ಮ ಮುಂದೆ ಪರಿಚಯಿಸುವಂತಹ ಭಾಳ ಚಿಕ್ಕ ಕೆಲಸ ಅಂತ ನಾನು ಭಾವಿಸ್ತೀನಿ. ಸೊ ಆ ರೀತಿ ಕವನ ಅವರನ್ನು ನೋಡಿದ್ರಿ, ಅದೇ ರೀತಿ ಮದನ್ ಅವರನ್ನು ನೋಡಿದ್ರಿ, ಇವರೆಲ್ಲರೂ ಕೂಡ ನಮ್ಮ ನಡುವೆ ಇರತಕ್ಕಂಥವ್ರು, ಯಾರೂ ದೊಡ್ಡ ಸೆಲೆಬ್ರಿಟಿಗಳಲ್ಲ, ಬಟ್ ಸಾಧಕರು. ಸೊ ಅದೇ ಥರ ಇವತ್ತು ನಮ್ಮ ಜೊತೆ ಒಬ್ಬರು ವಿಶೇಷವಾದ ಒಬ್ಬ ಪುಟಾಣಿ. ಅಂದರೆ ಈ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅಂತ ನಾವೆಲ್ಲರೂ ಸಾಮಾನ್ಯವಾಗಿ ಯಾವುದಕ್ಕೆ ಬಳಸ್ತೀವಿ ಅಂದರೆ, ಬಹಳ ಚಿಕ್ಕ ವಯಸ್ಸಲ್ಲಿ ಚಿಕ್ಕವರಿದ್ದಾಗ ಏನೋ ಅದ್ಭುತವಾದ ಸಾಧನೆ ಮಾಡಿರ್ತಾರೆ, ಅದು ತುಂಬ ಜನಕ್ಕೆ ಗೊತ್ತಿಲ್ಲ ಅನ್ನೋದೇ ವಿಪರ್ಯಾಸ, ಅದೇ ಸತ್ಯ ಕೂಡ. ಸೊ ಅಂಥವರನ್ನು ಪರಿಚಯಿಸೋದರಲ್ಲಿ ನಮಗೊಂದು ಹೆಮ್ಮೆ, ನಮಗೊಂದು ಖುಷಿ ಅಂತ ನಾನು ಭಾವಿಸ್ತೀನಿ. ಸೊ ವಿಷಯಕ್ಕೆ ಬರೋದಾದರೆ ಇವತ್ತು ನಮ್ಮ ಜೊತೆ ಇರೋದು ಅಮೃತ ಅನ್ನೋ ಒಂದು ಪುಟಾಣಿ ಹುಡುಗಿ. ಆ ಹುಡುಗಿ ಮಾಡಿರ್ತಕ್ಕಂತಹ ಸಾಧನೆ ಆ್ಯಂಡ್ ವಿಶ್ವದಾಖಲೆ. ಈಗ ನಾವು ಈ ಸಿನಿಮಾಗಳಲ್ಲಿ ಅಥವಾ ಈ ಪತ್ರಿಕೆಗಳಲ್ಲಿ ಓದಿರ್ತೀವಿ ವಿಶ್ವದಾಖಲೆ ಬಗ್ಗೆ, ಏನು ಆ ಚಿಕ್ಕ ವಯಸ್ಸಲ್ಲಿ ಅದು ಹೆಂಗಪ್ಪ ಮಾಡ್ತಾರೆ ಅಂತ ನಮಗೆಲ್ಲ ಅನಿಸಿರುತ್ತೆ. ಅದು ಹೇಗೆ ಸಾಧ್ಯವಾಯಿತು, ಅದರ ಹಿಂದೆ ಇರತಕ್ಕಂತಹ ಪರಿಶ್ರಮ, ಇದೆಲ್ಲವನ್ನು ಎಳೆ ಎಳೆಯಾಗಿ ತಿಳ್ಕೊಂಡಾಗ ಬಹುಶಃ ಯಾರಿಗೂ ಒಬ್ಬರಿಗೆ ಒಂದು ಸ್ಫೂರ್ತಿ ಸಿಗ್ಬೋದು ಅಂತ ನಾನು ಭಾವಿಸ್ತೀನಿ. ಸೊ ಇನ್ಯಾಕೆ ತಡ, ಅವರನ್ನು ಶೋಗೆ ವೆಲ್ಕಮ್ ಮಾಡೋಣ. ಜೊತೆಗೆ ಅವರದ್ದೇ ಬಾಯಲ್ಲಿ ಅವರು ಬಂದಂತಹ ಹಾದಿ, ಜೊತೆಗೆ ಅವ್ರಿಗೆ ಆ ವಿಶ್ವದಾಖಲೆ ಮಾಡುವುದಕ್ಕೆ, ಆ ರೀತಿಯ ಒಂದು ಸಾಧನೆ ಮಾಡುವಂತಹ ನಿರ್ಧಾರ ಮಾಡುವುದಕ್ಕೆ ಎಷ್ಟೆಲ್ಲ ಪರಿಶ್ರಮ ಇದೆ, ಇದೆಲ್ಲವನ್ನು ಅವ್ರ ಬಾಯಲ್ಲೇ ತಿಳ್ಕೊಳ್ಳೋಣ. ಸೊ ನಮಸ್ತೆ ಅಮೃತ ಅವರೇ, ಹೇಗಿದ್ರಾ? ಚೆನ್ನಾಗಿದ್ದೀನಿ. ಓಕೆ, ಮೊದಲಿಗೆ ನನಗೆ ಬೇಕಾಗಿರೋದು ಭಾಳ ಮೊದಲನೇ ಪ್ರಶ್ನೆ, ಈ ಚಿಕ್ಕ ವಯಸ್ಸಿಗೆ, ಈಗ ನಮಗೆ ನೋಡೋಕೆ ಸಿಗೋದು ಭಾಳ ಚಿಕ್ಕ ವಯಸ್ಸು, ಇದೆಲ್ಲ ಮಾಡಬೇಕು ಅಂತ ಯಾಕೆ ಅನ್ನಿಸ್ತು ನಿಮಗೆ? ಅಂದರೆ ಓಕೆ, ಈಗ ಮಾರ್ಷಲ್ ಆರ್ಟ್ಸ್ ಮಾಡ್ತೀರಾ, ಚಿತ್ರಕಲೆ, ಮ್ಯೂಸಿಕ್ಕು, ಕರಾಟೆ, ಇದನ್ನು ಮಾಡೋದು ಬದಲು ಸುಮ್ಮನೆ ಮನೆ ತಾ ಇದ್ದಿದ್ರೆ ಏನು ಯಾವಾಗಲೂ ಖುಷಿಯಾಗಿರ್ಬೋದಿತ್ತು, ಟಿ ವಿ ನೋಡ್ಕೊಂಡು ಸೀರಿಯಲ್ ನೋಡ್ಕೊಂಡು, ಬಟ್ ಇಷ್ಟೆಲ್ಲ ಮಾಡಬೇಕು ಅಂತ ಯಾಕೆ ಅನ್ನಿಸ್ತು, ಇಂಟ್ರೆಸ್ಟ್ ಯಾಕೆ ಬಂತು? ಅಂದರೆ ಮನೇಲಿ ಕೂತ್ಕೊಂಡಿದ್ರೆ ಸುಮ್ಮನೆ ಬೋರ್ ಆಗುತ್ತೆ. ಬೋರ್ ಆಗುತ್ತೆ ಮತ್ತು ಅಂದರೆ ಇವಾಗ ಏನಾದರೂ ಮಾಡಿದ್ರೆ ಎಲ್ಲರೂ ನಮ್ಮನ್ನ ಗುರುತಿಸ್ತಾರೆ, ನಾವಿಲ್ಲ ಅಂದಾಗೂ ನಮ್ಮ ಹೆಸರು ಹೇಳಿ ಇನ್ಸ್ಪೈರ್ ಆಗ್ತಾರೆ ಬೇರೆಯವರು. ವಾ, ಅದ್ಭುತ. ಅಂದರೆ ನೀವು ಅಳಿದ ಮೇಲೂ ನಿಮ್ಮ ಹೆಸರು ಉಳಿಯೋದಿದೆಯಲ್ಲ, ಅದಕ್ಕೆ ಈ ಹುಟ್ಟು ಸಾವಿನ ಮಧ್ಯೆ ಇರುವ ಈ ಬದುಕಲ್ಲಿ ಏನಾದರೂ ಒಂದು ಅದ್ಭುತವಾದದ್ದನ್ನು, ಅದ್ಭುತ ಅಂತ ಆಗದಿದ್ದರೂ ಅಟ್ಲೀಸ್ಟ್ ಪ್ರಯತ್ನ ಮಾಡೋದ್ರಲ್ಲಿ ತುಂಬ ಏನೋ ಅರ್ಥ ಇದೆ ಅನಿಸುತ್ತಲ್ಲ. ಓಕೆ, ಈಗ ನೀನು ಈ ಡ್ರೆಸ್ ಎಲ್ಲ ಹಾಕ್ಕೊಂಡಿದೆಯಲ್ವಾ, ಇದೇನು ರೀ, ಇದು ಸ್ವಲ್ಪ ಹೇಳು ನಮ್ಮ ವೀಕ್ಷಕರಿಗೆ. ಇದು ಟೈಕೊಂಡು ಮಾರ್ಷಲ್ ಆರ್ಟ್ಸ್. ಓಕೆ, ಡ್ರೆಸ್ ಇದು. ಬಟ್ ನಮಗೆ, ನಾವೆಲ್ಲ ಸಿನಿಮಾದಲ್ಲಿ ನೋಡಿದ್ದೀವಿ ಕರಾಟೆಲಿ ಮಾತ್ರ ಇಂಥ ಡ್ರೆಸ್ ಹಾಕೋದು ಅಂತ, ಇದು ತೈಕೊಂಡು ಅನ್ನೋದು ಒಂದು ಏನು ಮಾರ್ಷಲ್ ಆರ್ಟ್ಸ್. ಇದ್ರ ಮೂಲ, ಇದ್ರ ಬಗ್ಗೆ ಹೇಳಿ, ಈ ಆಟ ಎಲ್ಲಿ, ಯಾವ ದೇಶದ್ದು? ಇದು ಕೊರಿಯಾ ಅಲ್ಲಿ ಫೌಂಡ್ ಆಗಿರೋದು. ಓಕೆ, ಇದ್ರ ಫೌಂಡರ್ ಜನರಲ್ ಚಾಯ್ ಹಾಂಗ್ ಹಿ. ಓಕೆ, ಇದರಲ್ಲಿ ಹಿಂಗೆ ಜೋರಾಗಿ ಹಿಂಗೆ ಹಿಂಗೆಲ್ಲ ಹೊಡೆದಾಡ್ತಿರಲ್ವ, ಏಟ್ ಆಗಲ್ವಾ? ಏಟ್ ಆಗುತ್ತೆ, ಏನಾಗಲ್ಲ, ಆಗುತ್ತೆ. ಓಕೆ, ಫೈನ್. ನೀವು ಯಾವ ವಯಸ್ಸಲ್ಲಿದ್ದಾಗ, ಎಷ್ಟು ವರ್ಷ ಇದ್ದಾಗ ಇದಕ್ಕೆ ಸೇರಿಕೊಂಡ್ರಿ, ಇಲ್ಲಿವರೆಗೂ ಎಷ್ಟು ವರ್ಷದಿಂದ ಕಲಿತಾ ಇದ್ದೀರಾ? ನಾನು 5 ಇಯರ್ಸ್ ಇದ್ದಾಗ ಸೇರಿಕೊಂಡಿದ್ದೆ. ಓಕೆ, ಎಷ್ಟು ವರ್ಷ ಆಯಿತು ಇಲ್ಲಿವರೆಗೂ? 8 ಅಂದರೆ ನಿಮ್ಗೆ ಎಷ್ಟು ವರ್ಷ ಇವಾಗ? 8 ಇಯರ್ಸ್. 12 ಇಯರ್ಸ್. ಓಕೆ, ಈಗ ಈ ಸ್ವಲ್ಪ ಸೈಡ್ಗೆ ನಿಮ್ಮ ಎಜುಕೇಷನ್ ಬರೋಣ, ಏನು ಓದ್ತಾ ಇರೋದು ನೀವು? 8th ಸ್ಟ್ಯಾಂಡರ್ಡ್. 8th ಸ್ಟ್ಯಾಂಡರ್ಡ್. ಅಲ್ಲಿ ರ್ಯಾಂಕ್ ಸ್ಟೂಡೆಂಟ್ ಅಥವಾ ಇವೆಲ್ಲ ಮಾಡಿಕೊಂಡು ಪಾಠದ ಕಡೆ ಗಮನ ಇಲ್ವಾ? ರ್ಯಾಂಕ್ ಅಂತ ಇಲ್ಲ, ಲೈಕ್ ಓದ್ತೀನಿ. ಓದ್ತೀನಿ ಅಂದರೆ ನಾನೀಗ ಈ ಪ್ರಜಾವಾಣಿ ಪೇಪರ್ ಓದೋದಲ್ಲ, ಡಿಸ್ಟಿಂಕ್ಷನ್ ಈ ರೇಂಜಿಗೆ ಏನಿಲ್ಲ. ಡಿಸ್ಟಿಂಕ್ಷನ್ ಇಲ್ಲ, ಫಸ್ಟ್ ಕ್ಲಾಸ್. ಅಲ್ಲ ನೋಡಿ, ತುಂಬ ಚೆನ್ನಾಗಿದೆ. ಬಟ್ ಈ ಎಜುಕೇಷನ್ ಟೈಮ್ ಕೊಡೋದು ಮತ್ತು ನಿನ್ನ ಈ ಒಂದು ಹವ್ಯಾಸ, ಈ ಮಾರ್ಷಲ್ ಆರ್ಟ್ಸು, ಚಿತ್ರಕಲೆ, ಎರಡಕ್ಕೂ ಟೈಮ್ ಸಾಲುತ್ತಾ? ಸಾಲುತ್ತೆ ಅಲ್ವಾ. ಈಗ ಬಹಳಷ್ಟು ಜನ ನಂಗೆ ಟೈಮ್ ಇಲ್ಲ ಅಂತ ಹೇಳ್ತಾರೆ, ಏನೋ ತುಂಬ ಟೈಮ್ ಇದೆ. ತುಂಬ ಟೈಮ್ ಇದೆ, ಅದರಲ್ಲೂ ತುಂಬ ವೇಸ್ಟ್ ಮಾಡ್ತೀನಿ ನಾನು. ವೇಸ್ಟ್ ಮಾಡಿ ಅಂದರೆ ನೀನು ಇಷ್ಟೆಲ್ಲ ಆದಮೇಲೂ ವೇಸ್ಟ್ ಮಾಡುವಷ್ಟು ಟೈಮ್ ನಿನಗಿದೆಯಾ? ಓಕೆ, ಏನು ಮಾಡ್ತೀವಿ ಈಗ, ನಿಂದು ಒಂದು ದಿನದ ದಿನಚರಿಯನ್ನು ಹೇಳು. ಈಗ ಬೆಳಿಗ್ಗೆ ಎದ್ದಾಗಲಿಂದ ಸಂಜೆ ನಿನ್ನ ದಿನದ ಮುಕ್ತಾಯ ಆಗೋವರೆಗೂ ಏನು ಮಾಡ್ತೀಯ, ನಿನ್ನ ಟೈಮ್ ಹೇಗೆ ಮ್ಯಾನೇಜ್ ಮಾಡ್ತೀವಿ?
ಅಂದ್ರೆ ಮೊದ್ಲೆಲ್ಲ 5:30 ಎದ್ದು ಟೈಕೋನೋ ಕ್ಲಾಸ್ಗೆ ಹೋಗಿ ಬರ್ತಿದ್ದೆ. ಓಕೆ. ಅದಾದ್ಮೇಲೆ ಬ್ರೇಕ್ಫಾಸ್ಟ್ ಮಾಡಿ ಸ್ಕೂಲ್ಗೆ ಹೋಗಿ ಬರ್ತಿದ್ದೆ. 3:30 ಆಗ್ತಿತ್ತು. ಅಲ್ಲಿಂದ ಡ್ರಾಯಿಂಗ್ ಕ್ಲಾಸ್ಗೆ ಹೋಗಿ ತಿರ್ಗಾ ಬಂದು ಭರತನಾಟ್ಯಂಗೆ ಹೋಗಿ ಬಂದು ತಿರ್ಗಾ ಮ್ಯೂಸಿಕ್ ಕ್ಲಾಸ್ಗೆ ಹೋಗಿ ಬಂದು ಟೈಮ್ ಉಳಿತಿತ್ತಲ್ಲ ಅವಾಗ ಹೋಮ್ವರ್ಕ್ ಮಾಡ್ಕೊಂಡು ನಮ್ಮ ತಮ್ಮನ ಜೊತೆ ಆಟ ಆಡ್ತಿದ್ದೆ. ಆಟ ಆಡೋಕೆ ಟೈಮ್ ಸಿಗದ? ಹಾಂ. ಓಕೆ. ಈ ಭರತನಾಟ್ಯಮು ಬರುತ್ತಾ ನಿಮಗೆ? ಹಾಂ ಬರುತ್ತೆ. ಓಕೆ. ಅದು ಹೇಗೆ ಆಸಕ್ತಿ ಹೇಗೆ? ಅದು ಅಂದರೆ ಆಸಕ್ತಿ ಅಲ್ಲ, ನಂಗೆ ಫಸ್ಟಿಂದನೂ ಭರತನಾಟ್ಯಂ ಇಷ್ಟ ಇತ್ತು. ಸೊ ಸೇರಿಕೊಂಡೆ ಭರತನಾಟ್ಯಂ. ಇವಾಗ ಮ್ಯೂಸಿಕ್ಕು ಭರತನಾಟ್ಯಂ ಎಲ್ಲ ಒಂದು ಪಾರ್ಟಿಗೆ ಬರುತ್ತಲ್ಲ, ಸೊ ಮ್ಯೂಸಿಕ್ಕು ಸೇರಿಕೊಂಡೆ. ಓಕೆ ಓಕೆ. ಮ್ಯೂಸಿಕ್ ಎಷ್ಟು ವರ್ಷದಿಂದ ಕಲಿತಾ ಇದ್ದೀರಾ? 2-3 ಇಯರ್ಸಿಂದ. 2-3 ಇಯರ್ಸ್. ಕರ್ನಾಟಕ ಶಾಸ್ತ್ರೀಯ ಸಂಗೀತ. ಹಾಂ. ಯಾರು ನಿಮ್ಮ ಗುರುಗಳು? ಮಾನಸ ಮ್ಯಾಮ್. ಓಕೆ. ನನಗೆ ಈ ಮದ್ದು ಈ ಇಷ್ಟು ಜನಕ್ಕೆ ಗುರು ಕ್ರೆಡಿಟ್ ಹೋಗ್ಬೇಕು ಮೊದಲು. ಸಂಗೀತದಲ್ಲಿ ಯಾರು ಗುರುಗಳು? ಮಾನಸ ಮ್ಯಾಮ್. ಸ್ವಲ್ಪ ಜೋರಾಗಿ ಹೇಳಿ. ಮಾನಸ ಮ್ಯಾಮ್. ಓಕೆ. ಈ ಭರತನಾಟ್ಯಮ್ದಲ್ಲಿ ಯಾರು ಗುರುಗಳು? ಶಿವರಂಜಿನಿ ಮ್ಯಾಮ್ ಮತ್ತು ಶರ್ಮಾ ಸರ್. ಓಕೆ. ನಿಮ್ಮ ಮಾರ್ಷಲ್ ಆರ್ಟ್ಸಲ್ಲಿ ಯಾರು? ಪವನ್ ಸರ್. ಚಿತ್ರ ಬಿಡಿಸೋದ್ರಲ್ಲಿ ಯಾರು? ಅನಿಲ್ ಸರ್. ಸೂಪರ್. ಈ ಸ್ಕೂಲಲ್ಲಿ ಪಾಠ ಮಾಡ್ತಾರಲ್ಲ, ಅವ್ರದ್ದೊಂದು ಇಬ್ಬರದ ಹೆಸರು ಹೇಳಿ. ನಂದಿತಾ ಮ್ಯಾಮ್. ಓಕೆ. ಅಂಬಿಕಾ ಮ್ಯಾಮ್. ಇಬ್ಬರೇ ಪಾಠ ಮಾಡೋದ? ಎಷ್ಟೊಂದು ಜನ. ಎಷ್ಟೊಂದು ಜನ ಇದ್ದಾರೆ. ಓಕೆ. ನಿನ್ನ ಫ್ರೆಂಡ್ಸ್ ಸರ್ಕಲ್ ಹೇಗಿದೆ? ಅವರು ನಿನ್ನ ಥರ ಬೇರೆ ಬೇರೆ ಏನೋ ಒಂದು ಮಾಡಬೇಕು ಅಂತ ಆಸೆ ಇರೋರು ಅಥವಾ ಅವ್ರು ಸುಮ್ಮನೆ ಟೈಮ್ ವೇಸ್ಟ್ ಮಾಡೋರು? ಇಲ್ಲ, ಮಾಡ್ತಾರೆ. ಮಾಡ್ತಾರಲ್ಲ. ಆ್ಯಂಡ್ ಅಂಥವ್ರೆ ನಿನ್ನ ಜೊತೆ ಫ್ರೆಂಡ್ಸ್ ಆಗಿರೋದು? ಈ ಟೈಮ್ ವೇಸ್ಟ್ ಮಾಡ್ತಾರಲ್ಲ, ಈಗ ನಿಮ್ಮ ಮನೇಲಿ ಬಿಟ್ಬಿಡೋಣ. ನಿನ್ನ ಜೊತೆ ಇರೋ ಫ್ರೆಂಡ್ಸ್ಗಳು ಅಂದರೆ ನಾನು ಅವ್ರನ್ನ ಡಿಮೋಟಿವೇಟ್ ಮಾಡ್ತಾ ಇಲ್ಲ, ಅವ್ರಿಗೆ ಆಸಕ್ತಿ ಇರಲಿಕ್ಕಿಲ್ಲ ಅಂದ್ಕೊಳ್ಳೋಣ. ಅಂಥವ್ರು ನೋಡಿದಾಗ ನಿನ್ಗೆ ಏನು ಅನಿಸುತ್ತೆ? ನಿಮಗೆ ಫ್ಯಾಕ್ಟ್ ಅವ್ರಿಗೂ ಇನ್ನೂ ಎಲ್ಕೊಂಡು ಕೊಟ್ಟು ಮೇಲೆ ಬರ್ಸ್ಬೇಕು ಅನ್ಸುತ್ತೆ. ಮೇಲೆ ಬರೆಸ್ಬೇಕು ಅಂತ. ಓಕೆ, ದಟ್ಸ್ ಫೈನ್. ಅಂದರೆ ಇಲ್ಲಿ ಬಹಳ ಮುಖ್ಯವಾಗಿ ನಿನ್ನ ಫ್ರೆಂಡ್ಸ್, ಈಗ ಒಂದು ಹಳೆ ಮಾತಿದೆ, ನಿನ್ನ ಫ್ರೆಂಡ್ಸ್ ಯಾರು ಅಂತ ನನಗೆ ಹೇಳು, ನೀನು ನೀನೆಂಥವಳು ಅಂತ ನಾನು ನಿನಗೆ ಹೇಳ್ತೀನಿ ಅಂತ. ಅಂದರೆ ನೀನು ಯಾರ ಜೊತೆ ಸಂಘ ಮಾಡ್ತೀಯ, ಯಾರನ್ನ ಫ್ರೆಂಡ್ಸ್ ಮಾಡ್ಕೋತೀಯ ಅನ್ನೋದು ನಿನ್ನ ಆಟದ ಮೇಲೆ ತುಂಬ ಪ್ರಭಾವ ಬೀರುತ್ತಂದೆ. ಈಗ ನೀನು ಇಷ್ಟೆಲ್ಲ ಮಾಡಿದೆಯಲ್ವಾ, ನಿನಗೆ ಗೊತ್ತಿಲ್ಲದಂಗೆ ಯಾರೋ ಒಂದು 4 ಜನ ಫ್ರೆಂಡ್ಸ್ ಹತ್ರ ಇನ್ಮೇಲೆ ನಿನ್ನ ಕೆಟ್ಟ ಫ್ರೆಂಡ್ಸ್ ಹತ್ರ ಫ್ರೆಂಡ್ಶಿಪ್ ಮಾಡು. ನಿನಗೆ ನೋಡು ಇನ್ನು ಇಲ್ಲಿ ಈಗೇನಿದೆಯಲ್ಲ, ನೆಕ್ಸ್ಟ್ ನೀನು ಬೇರೆ ತುಂಬ ಬದಲಾಗುತ್ತೆ. ಅಂದರೆ ಆ ಫ್ರೆಂಡ್ಶಿಪ್, ನಮ್ಮ ಸುತ್ತಮುತ್ತ ಇರೋ ಆ ಫ್ರೆಂಡ್ ಸರ್ಕಲ್ ನಮ್ಮ ಮೇಲೆ ಭಾಳ ದೊಡ್ಡ ಪರಿಣಾಮ ಬೀರುತ್ತೆ. ಓಕೆ. ಈಗ ನಿಮ್ಮ ತಾಯಿ ವಿಷಯಕ್ಕೆ ಬರೋಣ, ಆಯಿತಾ? ಯಾಕಂದರೆ ನಿಮ್ಮನ್ನು ಪೋಷಣೆ ಮಾಡೋರು ಅವರಲ್ವಾ. ಈಗ ನಿಮಗೆ ಊಟ ಕಟ್ಕೊಡೋದ್ರಿಂದ ಹಿಡಿದು ಚಿಕ್ಕ ಪುಟ್ಟ ಕೆಲಸಗಳೆಲ್ಲ ಹೇಗೆ ಅವ್ರು ನಿಮ್ಮ ನಿಮಗೆ ಹೇಗೆ ಸಪೋರ್ಟ್ ಮಾಡ್ತಾರೆ? ಅಂದರೆ ನಮ್ಮಮ್ಮ ಬೆಳಗ್ಗೆ ಎದ್ದು ಊಟ ಎಲ್ಲ ಮಾಡಿ, ಅಂದರೆ ಊಟ ಮಾಡಿ ಊಟ ನಮಗೆ ತಯಾರು ಮಾಡಿ. ಓಕೆ. ಅದಾದಮೇಲೆ ನಮ್ಮಮ್ಮ ಸುಮ್ಮನೆ ಕುತ್ಕೊಳ್ಳೋಕೆ ಬೋರ್ ಆಗುತ್ತೆ ಅಂತ ನಮ್ಮ ಸ್ಕೂಲಲ್ಲಿ ಇರ್ತಿರಲ್ಲ ಅವಾಗ NTT ಟ್ರೈನಿಂಗ್ ಅಂತ ಸೇರಿಕೊಂಡ್ರು. ಓಕೆ. ವೈಟ್ ವೈಟ್, NTT ಏನಂಗಂದ್ರೆ? ನರ್ಸರಿ ಟೀಚರ್ಸ್ ಟ್ರೈನಿಂಗ್. ಓಕೆ. ಮುಂದೆ ಅಲ್ಲಿಗೆ ಸೇರಿಕೊಂಡ್ರ ಆಮೇಲೆ ಬರೋಕ್ಕೆ ನಮ್ಮ 3:30 ಆಗ್ತಿತ್ತು. ನಮ್ಮನ್ನ ಹಂಗೆ ಕರ್ಕೊಂಬರೋರು. ನಮ್ಮಮ್ಮಂಗೆ ತುಂಬ ವರ್ಕ್ ಇತ್ತು ಅವಾಗ, ಅದ್ರಲ್ಲಿ ನನ್ನ ಕ್ಲಾಸಿಗೆ ಕರ್ಕೊಂಡೋಗಿ ಅದೇ ಎಲ್ಲೆಲ್ಲ ಕ್ಲಾಸಿಗೆ ಕರ್ಕೊಂಡೋಗಿ ಬರ್ತಿದ್ರ. ಆಮೇಲೆ ಫುಲ್ ರಾತ್ರಿ ಎಲ್ಲ ಕುತ್ಕೊಂಡು ಅವ್ರ ಕೆಲಸ ಎಲ್ಲ ಮಾಡ್ತಿದ್ರು. ಸೂಪರ್ ಸೂಪರ್ ಸೂಪರ್. ಆ್ಯಂಡ್ ನಿನ್ನ ಜೊತೆ ನಿನ್ನ ತಮ್ಮ ಅಣ್ಣ ಇದ್ದಾರೆ, ಇಬ್ರು ಇದ್ದಾರೆ. ಏನು ಅವ್ರ ಹೆಸರೇನು? ರಕ್ಷಿತ್ ಅಂತ ನಮ್ಮ ಅಣ್ಣ, ವಿಶಾಲ್ ಪ್ರಜ್ವಲ್ ಅಂತ ನಮ್ಮ ತಮ್ಮ. ವಿಶಾಲ್ ಪ್ರಜ್ವಲ್ ಇಬ್ರು? ಒಬ್ರು ಒಬ್ರು ಒಬ್ಬರೇ. ಓಕೆ. ಅವ್ರು ಏನು ಮಾಡ್ತಾರೆ? ನಮ್ಮ ತಮ್ಮ ಇವಾಗ 4th ಸ್ಟ್ಯಾಂಡರ್ಡ್, ನಮ್ಮ ಅಣ್ಣ 9th ಸ್ಟ್ಯಾಂಡರ್ಡ್. ಸೂಪರ್. ಜೊತೆಗೆ ನಿನಗೆ ಇಷ್ಟೆಲ್ಲ ಮಾಡ್ತೀಯಲ್ವಾ, ನಿನ್ನನ್ನು ನಿನ್ನ ಸ್ಕೂಲಲ್ಲಿ ಒಬ್ಬ ಸೆಲೆಬ್ರಿಟಿ ಥರ ಅಂದರೆ ನಿನ್ನನ್ನು ನೋಡೋ ರೀತಿ ಬೇರೆ ಇರುತ್ತೆ. ನಿನಗೆ ಅನಿಸ್ತಲ್ವ ನೀನು ಓದಾಗ ನಿಮ್ಮ ಫ್ರೆಂಡ್ಸು ನಿಮ್ಮ ಟೀಚರ್ಸು ಎಲ್ಲರ ಮುಂದೆ ನಿನ್ನ ನೋಡಿ ಕಲೀರಿ ಅನ್ನೋ ಥರ ಏನಾದರೂ ಹೇಳ್ತಾರ? ಹಂಗಿಲ್ಲ ಅನ್ನಲ್ಲ. ಓಕೆ. ಅದು ಅದು ತಪ್ಪು ಕೂಡ, ಕೆಲವೊಮ್ಮೆ ತಪ್ಪು. ಯಾಕಂದರೆ ಈಗ ಬೇರೆ ಮಕ್ಕಳು ಮುಂದೆ ಬೇರೆ ಯಾರದೋ ಮಕ್ಕಳನ್ನ ಅವ್ರ ಪುಣಾತ್ರ ಮಕ್ಕಳು ನೋಡಿ ಕಲೀರಿ ಈ ಥರ ನೀವೇನು ಅಂದಾಗ ಆ ಮಕ್ಳ ಮೇಲೆ ಭಾಳ ದೊಡ್ಡ ಪರಿಣಾಮ ಬೀರುತ್ತೆ. ಆದರೆ ನಿಮ್ಮ ಫ್ರೆಂಡ್ಸ್ ಯಾರಾದರೂ ನಿನ್ನ ಹೊಗಳಿದಾರ? ಏನಿಲ್ಲ, ಹೊಗಳ್ತಾರಲ್ಲ, ಆ ಖುಷಿ ನಿನಗಿದೆ? ಸೂಪರ್. ಅದಿರಬೇಕು. ಈಗ ನಮ್ಮ ಮುಂದೆ ಹೊಗಳಿಲ್ಲ ಅಂದಾಗ ಅವ್ರಿಗೆ ನಮ್ಮ ಬಗ್ಗೆ ಅಭಿಮಾನ ಇಲ್ಲ ಅಂತಲ್ಲ, ನಮ್ಮ ಹಿಂದೆ ಒಬ್ಬರು ಚೆನ್ನಾಗಿ ಮಾತಾಡೋರು ಇರ್ತಾರಲ್ವ. ಫೈನ್. ಈಗ ನಿಮ್ಮ ಸ್ಕೂಲ್ ವಿಚಾರ ಬಿಟ್ಟು ಸ್ವಲ್ಪ ಆಚೆ ಬಂದಾಗ ನೀವು ಬೇರೆ ಬೇರೆ ದೇಶಕ್ಕೆ ಹೋಗಿ ಪರ್ಫಾರ್ಮ್ ಮಾಡಿದ್ರೆ ಅಂತ ಹೇಳಿದ್ರಲ್ವ ನಿಮ್ಮಮ್ಮ, ಯಾವ್ಯಾವ ದೇಶಕ್ಕೆ ಹೋಗಿದೆಯಾ? ಮಂಗೋಲಿಯಾ ಮತ್ತು ನೇಪಾಳ್. ಮಂಗೋಲಿಯಾಗೆ ಯಾವ ವರ್ಷ ಹೋಗಿದ್ದು? ನಾನು 10 ಇಯರ್ಸ್ ಇದ್ದಾಗ ಹೋಗಿದ್ದೆ. ಓಕೆ. ಅಲ್ಲಿ ಪಾರ್ಟಿಸಿಪೇಟ್ ಮಾಡೋಕೆ? ಹಾಂ, ಪಾರ್ಟಿಸಿಪೇಟ್ ಮಾಡಿ. ಗೆದ್ರು ಸೋತ್ರು? ಹಾಂ, ಬ್ರಾಂಜ್ ಮೆಡಲ್ ಸಿಕ್ತು. ಅಂದರೆ ಗೆಲುವು ಸೋಲು ನಾನು ಮೇನ್ ಮಾಡ್ತಾ ಇಲ್ಲ, ಬಟ್ ಗೆದ್ರಿ. ಹಾಂ, ಗೆದ್ರಿ. ಓಕೆ. ನೆಕ್ಸ್ಟ್ ಯಾವ ದೇಶ? ನೇಪಾಳ್. ನೇಪಾಳ್ ಯಾವ ವರ್ಷ ಹೋಗಿದ್ದು?
ನಾನು ಅವಾಗ ಸಿಕ್ಸ್ತಲ್ಲಿ ಏನಾಯ್ತೆ ಸಿಕ್ಸ್ತಲ್ಲಿದ್ದೆ ಓಕೆ ಈಗ ಏಯ್ತಲ್ಲಿ ಇರೋದಲ್ವಾ ಓಕೆ ಅಲ್ಲಿ ನೇಪಾಳಲ್ಲಿ ಏನಾಯಿತು ಗೋಲ್ಡ್ ಮೆಡಲ್ ಸಿಕ್ತು ಗೋಲ್ಡ್ ಮೆಡಲ್ ಸೂಪರ್ ಅಂದ ಆ ನಂತರ ನೀವು ಯಾವುದು ಪಾರ್ಟಿಸಿಪೇಟ್ ಮಾಡಲಿಲ್ವಾ ಅಂದರೆ ಸ್ಟೇಟ್ಸಲ್ಲಿ ತುಂಬ ಮಾಡಿ ಸ್ಟೇಟ್ಸಲ್ಲಿ ತುಂಬ ಮಾಡಿ ಓಕೆ ಯಾವ್ಯಾವ ರಾಜ್ಯಕ್ಕೆ ಹೋಗಿದ್ದೀರಾ ಗೋವಾ ಡೆಲ್ಲಿ ಕೇರಳ ಮೈಸೂರು ಜೈಪುರ್ ರಾಜಸ್ಥಾನ್ ಓಕೆ ಗುಜರಾತ್ ಸೂಪರ್ ಹಳ್ಳಿಯಿಂದ ಬಂದಿರೋ ನಮಗೆ ಇನ್ನೂ ಎಷ್ಟೋ ರಾಜ್ಯಗಳು ಕನಸು ಎಷ್ಟೋ ಅಲ್ಲ ಬಹುತೇಕ ಕನಸುಗಳು ಬಟ್ ಫ್ರಾಂಕ್ಲಿ ಈ ಥರ ಈ ಚಿಕ್ಕ ವಯಸ್ಸಲ್ಲಿ ಈ ಕ್ರಿಯಾಶೀಲತೆಯಿಂದ ಒಂದು ಏನೋ ಒಂದು ಹವ್ಯಾಸ ಇಟ್ಕೊಳೋದು ಯಾಕೆ ಮುಖ್ಯ ಅಂತ ನೀವು ಸುಮ್ಮನೆ ಯೋಚನೆ ಮಾಡಿದ್ರೆ ಈಗ ನಿನಗೆ ಇಷ್ಟೆಲ್ಲ ಚಿತ್ರಕಲೆ ಮಾಡ್ತೀಯಾ ಸಂಗೀತ ಮಾಡ್ತೀಯಾ ಇವೆಲ್ಲ ಮಾಡ್ತೀಯಲ್ವಾ ಇದನ್ನೇ ಪ್ರೊಫೆಷನ್ ಮಾಡ್ಕೊಬೇಕು ಇದರಿಂದಲೇ ಬದುಕು ಕಟ್ಕೊಳ್ಬೇಕು ಅಂತ ಅಂದ್ಕೊಂಡು ಯಾವ್ದು ಆಯ್ಕೆ ಮಾಡ್ತೀವಿ ಇಷ್ಟರಲ್ಲಿ ಬಟ್ ಬಿಲೀವ್ ಮೀ ಇಷ್ಟನ್ನೂ ನೀನು ಒಂದೇ ಸಲ ತಗೊಂಡು ಹೋಗೋದು ಐ ಥಿಂಕ್ ಕೆಲವೊಮ್ಮೆ ಡೇಂಜರ್ ಅಂತ ನನಗೆ ಅನಿಸುತ್ತೆ ಅಲ್ವಾ ಅದರಲ್ಲಿ ಯಾವ್ದಾದ್ರೂ ಒಂದು ಆಯ್ಕೆ ಮಾಡಬೇಕು ಅಂತ ಯಾವ್ದನ್ನು ಮಾಡ್ತೀನಿ ಎರಡು ಓಕೆ ಮ್ಯಾಕ್ಸಿಮಮ್ ಎರಡು ಆರ್ಟಿಸ್ಟ್ ಮತ್ತೆ ಟೈಕೊಂಡು ಪ್ಲೇಯರ್ ಆರ್ಟಿಸ್ಟ್ ಲೈಕ್ ಮ್ಯೂಸಿಕ್ ಆರ್ ಡ್ಯಾನ್ಸ್ ಪೇಂಟಿಂಗ್ ಓಕೆ ಓ ನೀವು ಅದನ್ನು ಹೇಳಿದ್ರ ಪೇಂಟಿಂಗು ಮತ್ತೆ ಓಕೆ ನಾನು ಬಹುತೇಕ ಸಾರಿ ಮಾತಾಡಬೇಕಾದ್ರೆ ಭಾಷಣ ಮಾಡ್ಬೇಕಾದ್ರೆ ಕೇಳಿದ್ದೀನಿ ಮತ್ತು ನಾನು ಹೇಳಿದ್ದೀನಿ ಕೂಡ ಎಲ್ಲದಕ್ಕೂ ಕೈ ಆಡಿಸ್ದಾಗ ಯಾವುದರಲ್ಲೂ ನಾವು ಲೆಜೆಂಡ್ ಅಂತ ಸ್ವಲ್ಪ ಅದ್ಭುತವಾಗಿ ಅಂತ ಏನು ಮಾಡೋಕ್ಕಲ್ಲ ಎಲ್ಲದರಲ್ಲೂ ಸ್ವಲ್ಪ ಸ್ವಲ್ಪ ಕೈ ಆಡಿಸ್ಕೊಂಬರ್ತೀವಿ ಅಂದರೆ ನಾನು ನಿನಗೆ ಡಿಮೋಟಿವೇಟ್ ಮಾಡ್ತಾ ಇಲ್ಲ ಬಟ್ ಯಾವುದು ಒಂದು ಎರಡು ಆಯ್ಕೆ ಮಾಡಿಕೊಂಡು ಅದರಲ್ಲಿ ಸಂಪೂರ್ಣ ಶ್ರಮ ಹಾಕಿದ್ರೆ ಹೆಲ್ಪ್ ಅಂತ ನನಗೆ ಅನಿಸುತ್ತೆ ಸೊ ನೀನು ಹಾಗೆ ನೋಡಿದ್ರೆ ಪೇಂಟಿಂಗ್ ಮತ್ತು ತೈಕೊಂಡು ಯಾಕೆ ಪೇಂಟಿಂಗ್ ನಂಗೆ ಇಷ್ಟ ಪೇಂಟಿಂಗ್ ಅಂದರೆ ಓಕೆ ಫೈನ್ ಯಾವ ಥರ ಪೇಂಟಿಂಗ್ ಮಾಡ್ತೀರಾ ನೀವು ತುಂಬ 10-12 ಟೈಪ್ಸ್ ಪೇಂಟಿಂಗ್ ಮಾಡ್ತೀನಿ ಲೈಕ್ ಈಗ ನಮಗೆಲ್ಲ ಈ ವಿಲಾಸ್ ನಾಯಕ್ ಅಂತ ನಿಮಗೆ ಗೊತ್ತಲ್ಲ ಅವ್ರು ನೋಡಿದಾಗ ಅವರು ಹಿಂಗೆ ಹಿಂಗೆ ಪಡ್ಕೊಂಡು ಏನು ಮಾಡ್ತಾರೆ ನೀವು ಆ ಥರನ ಅಥವಾ ಬೇರೆ ಟೈಪ ಸ್ಪೀಡ್ ಪೇಂಟರ್ ಆಗಬೇಕು ಅವ್ರದೇ ನಂಗೆ ಇನ್ಸ್ಪಿರೇಷನ್ ಸೂಪರ್ 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 ಯಾವಾಗಾದ್ರೂ ಭೇಟಿ ಆಗಿದ್ದೀರಾ ಹಾಂ ಆಗಿದ್ದೀನಿ 2 times ಆಗಿದ್ದೀನಿ ವಿಲಾಸ್ ನಾಯಕ್ ಅವ್ರನ್ನ ಓಕೆ ಈಗ ನಾನು ನಿನ್ನ ಮುಂದೆ ಕೂತಿದ್ನಲ್ವಾ ನಿನ್ನ ಮುಂದೆ ಯಾರೋ ಒಬ್ಬರು ವ್ಯಕ್ತಿ ಇದ್ದಾರೆ ಅವ್ರನ್ನ ಅವ್ರದೇ ಚಿತ್ರ ಬಿಡಿಸ್ತೀಯ ನೀನು ಅವ್ರು ಹೆಂಗಿದ್ದಾರೆ ಹಂಗೆ ಚಿತ್ರ ಬಿಡಿಸ್ ಎಷ್ಟೊತ್ತು ಟೈಮ್ ತೊಗೊಳ್ತೀಯ 1-30 minutes ತೊಗೊತೀನಿ ಹೌದಾ ಓಕೆ ಇಲ್ಲಿ ಯಾವುದಾದ್ರೂ ಒಂದು ಬಿಡಿಸಿ ತೋರಿಸ್ಬೋದಾ ನೀವು ತೋರಿಸ್ತೀರಾ ಯಾರ್ದು ಬಿಡಿಸ್ತೀರಾ ಅದೇ ನೇಚರ್ ಮಾಡ್ತೀನಿ ನೇಚರ್ ಫೈನ್ ಅದು ಆಮೇಲೆ ತಗೊಳ್ಳೋಣ ಆಯಿತಾ ಈಗ ಫೈನಲಾಗಿ ಈಗ ಮ್ಯೂಸಿಕ್ ಅಂತ ಬಂದಾಗ ಅದರಲ್ಲಿ ನಿಮ್ಗೆ ಯಾರು ಇನ್ಸ್ಪಿರೇಷನ್ ಮ್ಯೂಸಿಕ್ ಅಂತ ಅಂದರೆ ನಂಗೆ ನನ್ನ ಟೀಚರೇ ನಿಮ್ಮ ಟೀಚರೇ ಓಕೆ ಈ ಸಿನಿಮಾ ಸಂಗೀತ ಎಲ್ಲ ಕೇಳ್ತೀರಾ ನೀವು ಯಾರು ನಿಮಗೆ ಫೇವ್ರೇಟು ಸರಿಗಮಪ್ಪ ಅಲ್ಲಿ ಸಂಜಿತ್ ಹೆಗ್ಡೆ ಅಂತ ಬರ್ತಾರಲ್ಲ ಅವರು ಅವರು ಯಾಕೆ ಅವ್ರು ಚೆನ್ನಾಗಿ ಆಡ್ತಾರೆ ಸಂಜಿತ್ ಕೇಳಿಸ್ಕೊಳಪ್ಪ ಓಕೆ ಭೇಟಿ ಮಾಡಿದ್ರಾ ಇಲ್ಲ ಓಕೆ ಈಗ ನಾರ್ಮಲಿ ಇಂಟರ್ವ್ಯೂ ಯಾರಾದರೂ ಕೂತಾಗ ಏನು ನಿಮ್ಮ ಹವ್ಯಾಸ ಅಂತ ಕೇಳ್ತೀನಿ ನಿಮ್ಗೆ ಆ ಪ್ರಶ್ನೆನೇ ಕೇಳೋಂಗಿಲ್ಲ ನಿಂಗೆ ಟೈಮೇ ಇಲ್ಲ ಮಾ ಈ ಕಡೆ ಸಂಗೀತ ಚಿತ್ರಕಲೆ ಅದು ಎಷ್ಟು ನಿಂಗೆ ಟೈಮೇ ಇಲ್ಲ ನಾರ್ಮಲಿ ಒಂದು ಈಗ ಸಿನಿಮಾದವ್ರು ಬಂದು ಇಲ್ಲಿ ಕೂತ್ಕೋತಾರೆ ಅಂದ್ಕೊಳ್ಳೋಣ ಈಗ ಸಿನಿಮಾ ಬಿಟ್ಟು ನೀವು ಏನು ಬೇರೆ ಏನು ಮಾಡ್ತೀರಾ ಅಂತ ನಾವು ಅವ್ರನ್ನ ಕೇಳ್ತೀವಿ ಅವರು ಡ್ಯಾನ್ಸು ಪೇಪರ್ ಓದೋದು ಅದು ಇದು ಬುಕ್ಸ್ ಓದೋದು ಅಂತ ಹೇಳ್ತಾರೆ ನಿಮಗೆ ಇವೆಲ್ಲವನ್ನು ಬಿಟ್ಟು ಬೇರೆ ಏನು ಮಾಡ್ತೀಯ ಅವು ಏನು ಮಾಡೋಕ್ಕೆ ಏನೂ ಇಲ್ಲ ನನಗೆ ಗೊತ್ತು ಬಟ್ ಆದರೂ ಏನು ಮಾಡ್ತೀಯ ಫ್ರೀ ಟೈಮಲ್ಲಿ ನಮ್ಮ ತಮ್ಮನ ಜೊತೆ ಜಗಳ ಆಡ್ತೀನಿ ವಾವ್ ಸೂಪರ್ ಜಗಳ ಆಡೋದಿದೆಯಲ್ಲ ಇದಕ್ಕಿಂತ ದೊಡ್ಡ ಕಲೆ ಇನ್ನೊಂದಿಲ್ಲ ಆಮೇಲೆ ಹಾಂ ಆಮೇಲೆ ನಮ್ಮ ಅಮ್ಮನ ಕೈ ಓಡಿಸ್ಕೊತೀನಿ ಇದು ಒಂಥರ ಕಲೆನೆ ಇದು ನಿಮ್ಮ ಕಲೆ ಅಲ್ಲ ಅದು ಅವ್ರ ಕಲೆ ನೆಕ್ಸ್ಟ್ ಆಟ ಆಡಕ್ಕೆ ಹೋಗ್ತೀನಿ ಆಟ ಆಡಕ್ಕೆ ಏನು ಆಟ ಆಡ್ತೀರಾ ಲಗೋರಿ ಆಟ ಆಡ್ತು ಬೆಂಗಳೂರಲ್ಲಿ ಇನ್ನೂ ಲಗೋರಿ ಜೀವಂತವಾಗಿದೆ ಅಂತ ಕೇಳಿ ತುಂಬ ಖುಷಿ ಆಗ್ತಾ ಇದೆ ಓಕೆ ಫೈನ್ ಎನಿವೆ ನಿಮಗೊಂದಷ್ಟು ಗೋಲ್ಡ್ ಮೆಡಲ್ಸ್ ನಾನು ನಿಮಗೆ ಕೊಡ್ತೀನಿ ಆದರೂ ಎಲ್ಲಿ ಯಾವ ಎಲ್ಲಿ ಪಾರ್ಟಿಸಿಪೇಟ್ ಮಾಡಿದಾಗ ಬಂತು ಒಂದು 5-6 ಒಂದು ಎಕ್ಸ್ಪ್ಲೇನ್ ಮಾಡಬೇಕು ಆಯಿತಾ ಇಷ್ಟು ನನ್ನ ಕೈಲಿ ಏನೆಲ್ಲ ಪ್ರಶಸ್ತಿಗಳಿದ್ದಾವೆ ಅಥವಾ ಪದಕಗಳಿದ್ದಾವೆ ಇದರಿಂದ ಬಹಳ ಒಂದು ಕತೆ ಇದೆ ಇದರಿಂದ ಒಂದು ಒಂದು ಶ್ರಮ ಇದೆ ಐ ಥಿಂಕ್ ನಮಗೆ ಎಷ್ಟೋ ಜನರು ತುಂಬ ಕನಸುಗಳಿರ್ತವೆ ಕನಸುಗಳು ಕಟ್ಕೊಂಡಿರ್ತೀವಿ ನಾವು ಏನೋ ಮಾಡಬೇಕು ಬಟ್ ಎಲ್ಲೋ ಒಂದು ಕಡೆ ನಾವು ಕನಸು ಕಾಣ್ತೀವಿ ಹೊರತು ಪ್ರಯತ್ನ ಮಾಡೋದಿಲ್ಲ ಪ್ರಯತ್ನ ಅನ್ನೋದು ಕನಸಿಗಿಂತ ಮೀರಿದ್ದು ಬಹಳ ದೊಡ್ಡ ವಿಚಾರ ಅದನ್ನು ತಗೊಳ್ಳೋಕ್ಕೆ ಅದಕ್ಕೊಂದು ಸಪ್ರೇಟ್ ಧೈರ್ಯ ಬೇಕು ಈಗ ನನ್ನ ಕೈಲಿರೋ ಈ ಒಂದು ಪದಕಗಳು ಪ್ರತಿಯೊಂದರಿಂದ ಒಂದು ಕತೆ ಇದೆ ಮೊದಲೇ ಹೇಳ್ದಂಗೆ ಅದನ್ನು ಅವ್ರ ಕೈಲಿ ಹೇಳಿಸ್ತೀನಿ ಇದು ಮೊದಲನೇದಾಗಿ ಇದ್ರ ಬಗ್ಗೆ ಇದು ಎಲ್ಲಿ ಸಿಕ್ತು ಮತ್ತು ಯಾವಾಗ ಯಾವ ಯಾವ ಪ್ಲೇಸ್ ಇದು ನೇಪಾಳಲ್ಲಿ ಕಠ್ಮಂಡುವಲ್ಲಿ ಸಿಕ್ತು
ಅಲ್ಲಿ ಗೋಲ್ಡ್ ಮೆಡಲ್ ಸಿಕ್ತು. ಗೋಲ್ಡ್ ಮೆಡಲ್, ಓಕೆ. ಅಲ್ಲಿ ಯಾರ ಜೊತೆ ಹೋಗಿದ್ರಿ ನೀವು? ನಮ್ಮಪ್ಪ ಮತ್ತು ನಮ್ಮಣ್ಣ. ನಿಮ್ಮಪ್ಪ ನಿಮ್ಮಣ್ಣ ಅಂದರೆ ನೀವು ಕಲಿತಾ ಇದ್ರಲ್ಲ ಆ ಸಂಸ್ಥೆ ಮೂಲಕ ಕಳಿಸಿದ್ದ ಅಥವಾ ಅವರೇ ಕಳಿಸ್ತಾರೆ? ನೀವು ಭಾರತದಿಂದ ಪ್ರತಿನಿಧಿಸಿದ್ದ? ಸೂಪರ್, ಓಕೆ. ಸೆಕೆಂಡ್, ಇದು ಇದು ಮೈಸೂರಲ್ಲಿ ಸಿಕ್ಕಿತ್ತು. ಇದಕ್ಕೆ ನಾನು ಒಬ್ಬಳೇ ಹೋಗಿದ್ದೆ ಟೀಮ್ ಜೊತೆ. ಹೌದಾ, ಓಕೆ. ಅದೇ ಅದು ಗೋಲ್ಡ್ ಮೆಡಲ್? ಹಾಂ, ಇದು ಗೋಲ್ಡ್. ಸೂಪರ್. ನೆಕ್ಸ್ಟ್, ಇದು ಮಂಗೋಲಿಯಾ ಸಿಕ್ಕಿದ್ದು. ಮಂಗೋಲಿಯಾ, ಓಕೆ. 2010 2010 ನೇಪಾಳ್. ನಾನು 10 ಇಯರ್ಸ್ ಇದ್ದಾಗ ನಾನು ಇದಕ್ಕೆ ಹೋಗಿದ್ದೆ. ಹೋಗಿದ್ದು ಅಂತ ಹೇಳಿದ, ಓಕೆ. ಇದು ಮಂಗೋಲಿಯಾ. ನೈಸ್. ಇದು ಕಾರ್ಡ್, ವರ್ಲ್ಡ್ ರೆಕಾರ್ಡ್ದು. ವರ್ಲ್ಡ್ ರೆಕಾರ್ಡ್ದು, ಓಕೆ. ಈ ವರ್ಲ್ಡ್ ರೆಕಾರ್ಡ್ ಬಗ್ಗೆ ಸಪ್ರೇಟ್ ನಾನು ಇನ್ನೊಮ್ಮೆ ಮಾತಾಡ್ತೀನಿ, ಅದು ನೆನಪಲ್ಲಿರಲಿ. ವರ್ಲ್ಡ್ ರೆಕಾರ್ಡ್ ಅದು ಯಾವ ರೀತಿ ಏನು ಅಂತ ನಾನು ನಿಮಗೆ ಮತ್ತೆ ಹೇಳ್ತೀನಿ. ನೆಕ್ಸ್ಟ್, ಇದು ಸೇಮ್ ವರ್ಲ್ಡ್ ರೆಕಾರ್ಡು, ಅದ್ರಲ್ಲಿ ಫ್ಯೂಚರ್ ಕಲಾಮ್ಸ್ ವರ್ಲ್ಡ್ ರೆಕಾರ್ಡ್ ಬಂದ್ ಮಾಡೀನಿ, ಮತ್ತು ಯೂನಿವರ್ಸಲ್ದು ಬಂದ್ ಮಾಡೀನಿ. ಒಂದು ಮಾಡಿದ್ರೆ, ಓಕೆ. ಇದು ಯೂನಿವರ್ಸಲ್ದು. ಇದು ಯೂನಿವರ್ಸಲ್. ನೈಸ್, ಕುಡೀಲಿ. ವೆಲ್, ಈ ಮುಂಚೆ ನಾವು ವರ್ಲ್ಡ್ ರೆಕಾರ್ಡ್ ಬಗ್ಗೆ ಮಾತಾಡಿದೆ, ಪ್ರಸ್ತಾಪ ಮಾಡಿದೆ ಅಂತ ನಿಮಗೆ ಗೊತ್ತಿರಬೇಕು. ಸೊ ಅದೇನು, ಅದು ವಿಚಾರ ಏನಂದರೆ, ಆ್ಯಂಡ್ ಫಸ್ಟ್ ಆಫ್ ಆಲ್ ವರ್ಲ್ಡ್ ರೆಕಾರ್ಡ್ ಅನ್ನೋದು ಆ ಪದದಲ್ಲಿ ಅದರಲ್ಲೂ ಅದರಲ್ಲೂ ಭಾಳ ದೊಡ್ಡ ಶಕ್ತಿ ಇದೆ. ಅದು ಸುಲಭದ ಮಾತಲ್ವೇ ಅಲ್ಲ. ನಾನು ಸುಮ್ಮನೆ ಕೇಳಿದ್ದೆ. ಆ್ಯಂಡ್ ಇಲ್ಲಿಗೆ ಬಂದಿರೋ ಒಂದು 2-3 ಸಾಧಕರು ಮಾತಾಡಿದ್ದೀನಿ, ಅವ್ರು ಅದ್ರ ಬಗ್ಗೆ ಮಾತಾಡಿದ್ದಾರೆ, ಬಟ್ ನನ್ನ ಕೈಗೆ ಬರ್ತಾ ಇದೆ. ಸೊ ದಿಸ್ ಈಸ್, ನೋಡಿ, ಇದು ಇದು ನನ್ನ, ಈಗ ನಾನು ಅರ್ಹನಲ್ಲ, ಬಟ್ ನಾನು ಅವ್ರದ್ದು ಕೈಲಿಟ್ಕೊಂಡಿದ್ದೀನಿ. ಬಟ್ ಇದರಿಂದೆ ಭಾಳ ದೊಡ್ಡ ಕತೆ ಇದೆ, ಆ್ಯಂಡ್ ಒಂದಷ್ಟು ಜನಕ್ಕೆ ಸ್ಫೂರ್ತಿ. ನಾನು ಏನು ಹೇಳ್ತಾ ಇದ್ದೀನಿ, ನೀವೆಲ್ಲರೂ ವರ್ಲ್ಡ್ ರೆಕಾರ್ಡ್ ಮಾಡಿ ಅಂತ ಹೇಳ್ತಾ ಇಲ್ಲ, ಬಟ್ ಏನೋ ಮಾಡೋದಕ್ಕೆ ಪ್ರಯತ್ನ ಮಾಡೋದಕ್ಕೆ ಈ ವಿಚಾರಗಳು ಸ್ಫೂರ್ತಿ ತುಂಬ್ತವೆ ಅಂತ ನಾನು ಭಾವಿಸ್ತೀನಿ. ಅಮೃತ ಅವರೇ, ಇದ್ರ ಬಗ್ಗೆ ಸ್ವಲ್ಪ ವಿಶ್ಲೇಷಣವಾಗಿ ಹೇಳಿ. ಇವಾಗ ಕರೋನಾ ಟೈಮ್ ಇತ್ತಲ್ವಾ, ಸೊ ಸ್ಕೂಲ್ ಎಲ್ಲ ಆನ್ಲೈನ್ ಮಾಡಿದ್ರು. ಅವಾಗ ಅಮ್ಮ ಅಂದ್ರು ಇವಾಗ ಚಾನ್ಸ್ ಇದೆ ವರ್ಲ್ಡ್ ರೆಕಾರ್ಡ್ ಮಾಡೋಕ್ಕೆ, ಟೈಮ್ ಜಾಸ್ತಿ ಸಿಗುತ್ತೆ ಅಂತ. ಸೊ ಅದಕ್ಕೆ ಅಮ್ಮ ಅಂದ್ರು ಜ್ಞಾನಪೀಠ ಪ್ರಶಸ್ತಿ ವಿಜೇತರನ್ನ ಮಾಡುವಂತ. ಅಂದ್ರೆ ಅವ್ರ ಪೇಂಟಿಂಗ್, ಅಂದ್ರೆ ಅವ್ರ ಪಿಕ್ಚರ್ನ, ಪೋರ್ಟ್ರೇಟ್ನ. ಸೊ ಅದನ್ನ ಮಾಡು ಅಂದ್ರು 8th ಸೈಜಲ್ಲಿ. ಅದಾದ್ಮೇಲೆ ಯಾರ್ದು ಬೇರೆಯವ್ರದ್ದು ಫೋಟೋ ತೋರಿಸಿದ್ರು, ಅದು 2x2 cm, 2x2 ಅಲ್ಲ, ಯಾರೋ ಮೈಕ್ರೋ ಆರ್ಟ್ ಮಾಡಿದ್ರು, ಅದನ್ನ ತೋರಿಸು, ನೀನು ಮಾಡೋಕ್ಕಾಗುತ್ತಾ ಇದನ್ನ ಅಂತ. ಸೊ ನಾನು ಹೋಗಿ ಮಾಡಿ ತೋರಿಸ್ದೆ, ಅದು 2x2 ಇತ್ತು. ಸೊ ಇವಾಗ 8th ಅಂದರೆ ಎಲ್ಲರೂ ಮಾಡ್ತಾರೆ, 2x2 ಮಾಡೋಕ್ಕಾಗಲ್ಲ ಅಂತ ಅದರಲ್ಲಿ ವರ್ಲ್ಡ್ ರೆಕಾರ್ಡ್ ಮಾಡಿದೆ. ನೀನು 2x2 ಮಾಡಿದೆ? ಹಾಂ. ಅದ್ಭುತ. ಬಟ್ ಇದು ಇದು ನಿಮ್ಮ ಕೈಗೆ ಬಂದು ಸೇರಿದೆ ಹೇಗೆ? ಅವರು ಪೋಸ್ಟಿಂದ ಕಳಿಸಿದ್ರು. ಇದನ್ನು ಅವರಿಗೆ ತಲುಪಿಸುವಂಥದ್ದು ಯಾರು ಮಾಡಿದ್ದು? ನೀವೇ, ನಿಮ್ಮ ಮನೆಯವರ ಅಥವಾ ಯಾರಾದರೂ ಹೆಲ್ಪ್ ಮಾಡೋದು? ಮನೆಯವರೇ. ಓಕೆ. ಇದೊಂದು ವರ್ಲ್ಡ್ ರೆಕಾರ್ಡ್ ಆಗುತ್ತೆ ಅಂತ ನಿಮ್ಗೆ ಯಾರು ಹೇಳಿದ್ದು? ಯಾರು ಹೇಗೆ ಅನಿಸ್ತು ನಿಮಗೆ? ನನಗೆ ಅಂದಿಲ್ಲ, ಅಮ್ಮ ಅದು ಕಾಂಟ್ಯಾಕ್ಟ್ ಇತ್ತಲ್ಲ ಅವ್ರಿಗೆ ಮಾಡಿದ್ರು. ಹೌದಾ, ಓಕೆ, ನೈಸ್. ಸೊ ಇದ್ರ ಬಗ್ಗೆ ಅಂದರೆ ಇದ್ರ ಉದ್ದೇಶ ಇಷ್ಟೇ, ಏನು ಅಫ್ಕೋರ್ಸ್ ಅವ್ರ ಸಾಧನೆ ಅಂದರೆ ಅದಕ್ಕೂ ಮೀರಿದ ಒಂದು ಉದ್ದೇಶ ಅಂದರೆ ಯಾರು ಒಬ್ಬರಿಗೆ, ಹೌದಪ್ಪ ನಾನು ವರ್ಲ್ಡ್ ರೆಕಾರ್ಡ್ ಮಾಡೋಕ್ಕಾಗದೆ ಇದ್ರೂ ಏನೋ ಒಂದು ಹವ್ಯಾಸ ಇಟ್ಕೊಂಡು ಅದರಲ್ಲಿ ಏನಾದರೂ ಸಾಧನೆ ಮಾಡೋಕ್ಕೆ ಅಟ್ಲೀಸ್ಟ್ ಪ್ರಯತ್ನ ಮಾಡ್ಬೋದು. ಚಿಕ್ಕವರು, ಭಾಳ ಚಿಕ್ಕವರು. ಸೊ ನಿಮಗೆ ಈಗ ಎಷ್ಟೋ 25, 26, 27 ಎಷ್ಟೇ ವಯಸ್ಸಲ್ಲಿ, ವಯಸ್ಸಿನ ಅಂತರವಿಲ್ಲ, ವಯಸ್ಸೇ ಬೇಡ ಅದಕ್ಕೆ. ನೀವು ನಿರ್ಧಾರ ಮಾಡಿ. ಆಕೆ ನೋಡಿ, ಈ ಲಾಕ್ಡೌನ್ ಸಮಯವನ್ನು ಹೇಗೆಲ್ಲ ಯೂಸ್ ಮಾಡ್ಕೊಳ್ಬೋದು. ಅವ್ರ ತಾಯಿ ಹೇಳಿದ್ರಂತೆ, ದಿಸ್ ಇಸ್ ದ ಬೆಸ್ಟ್ ಟೈಮ್ ನೀವೇನು ಮಾಡೋದಕ್ಕೆ ಅಥವಾ ವರ್ಲ್ಡ್ ರೆಕಾರ್ಡ್ ಮಾಡೋದಕ್ಕೆ, ಮತ್ತೆ ಲಾಕ್ಡೌನ್ ಆಗಲಿ ಅಂತಲ್ಲ, ನಿಮಗೆ ಸಿಕ್ಕಿರುವಂತಹ ಆ ಬಿಡುವಿನ ಸಮಯವನ್ನು ಹೇಗೆ ಸಮರ್ಪಕವಾಗಿ ಬಳಸ್ಕೊಳ್ತೀರಾ ಅನ್ನೋದು ನಮ್ಮ ಏಳಿಗೆಯನ್ನು ನಿರ್ಧಾರ ಮಾಡುತ್ತೆ. ದಿಸ್ ಇಸ್ ದ ಒಟ್ಟಾರೆ ಉದ್ದೇಶ. ಥ್ಯಾಂಕ್ ಯು. ಓಕೆ, ಅಮೃತ ಅವರು ವಿಶ್ವ ದಾಖಲೆ ಮಾಡಿರೋ ವಿಚಾರಕ್ಕೆ ಮಾತಾಡ್ತಾ ಇದ್ದೋ, ಅವ್ರ ಜೊತೆ ಒಂದಷ್ಟು ವಿಚಾರಗಳನ್ನ ಮಾತಾಡಿದ್ದೀನಿ ಕೂಡ. ಬಟ್ ಯಾವ ವಿಚಾರಕ್ಕೆ ವಿಶ್ವ ದಾಖಲೆ ಆಯಿತು ಈ ಲಾಕ್ಡೌನ್ ಸಮಯದಲ್ಲಿ ಅನ್ನೋದು ಕೂಡ ತೋರಿಸಿದ್ದೀನಿ. ಸೊ ಇಲ್ಲಿಂದ ಆ ವರ್ಲ್ಡ್ ರೆಕಾರ್ಡ್ ಆ ಪ್ರೊಸೀಜರ್ ಇದೆಯಲ್ಲ, ಅಲ್ಲಿಗೆ ಕಳಿಸ್ಕೊಡ್ಬೇಕಾದ್ರೆ ಸಾಮಾನ್ಯವಾಗಿ ಯಾವುದೇ ಡಾಕ್ಯುಮೆಂಟ್ಸ್ ಆಗಲಿ ಫೈಲ್ಸ್ಗಳಾಗಲಿ ಇಂಗ್ಲೀಷಲ್ಲಿ ಸ್ಟ್ಯಾಂಡರ್ಡಾಗಿ ಕಳಿಸ್ಕೊಡ್ತಾರೆ. ಬಟ್ ಇವರು ನಮ್ಮ ಕನ್ನಡದ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರ ಚಿತ್ರ ಬರೆದಿರೋದು, ಅದೇ ವಿಚಾರಕ್ಕೆ ವರ್ಲ್ಡ್ ರೆಕಾರ್ಡ್ ಕೂಡ ಆಗಿರೋದು. ಬಟ್ ಅವರ ಹೆಸರನ್ನು ನಮ್ಮ ಕನ್ನಡದಲ್ಲಿ ಕಳಿಸ್ಕೊಟ್ಟಿರೋದು ಬಹಳ ಖುಷಿಯಾದ ವಿಚಾರ. ಇದೊಂದು ರೀತಿ ಕನ್ನಡ ಸೇವೆ ಅಂತ ನಾನು ಭಾವಿಸ್ತೀನಿ. ಸಾಮಾನ್ಯವಾಗಿ ಇಂಗ್ಲೀಷಲ್ಲೇ ನಾವು ಅದನ್ನು ಪ್ರಸ್ತಾಪ ಮಾಡೋದು ಬಹುತೇಕ ಸಾರಿ, ಆದರೆ ಇವರು ಇಂಗ್ಲೀಷಲ್ಲಿ ಕಳಿಸೋದು ಬಿಟ್ಟು ಕನ್ನಡದಲ್ಲಿ ಕಳಿಸಿರೋದು ಬಹಳ ಖುಷಿಯಾದ ವಿಚಾರ. ಇದ್ರ ಬಗ್ಗೆ ಎಲ್ಲವನ್ನು ಆಲ್ರೆಡಿ ಹೇಳಿರೋದ್ರಿಂದ
ನೀವು ಕೂಡ ಒಮ್ಮೆ ಪ್ರಯತ್ನ ಪಟ್ಟು ನೋಡಿ, 2 ಸೆಂಟಿಮೀಟರ್ ಒಳಗಡೆ ಯಾರ್ದಾದ್ರೂ ಒಂದು ಚಿತ್ರ ಬಿಡಿಸೋದಕ್ಕೆ ಎಷ್ಟು ಕಷ್ಟ ಅಂತ ಸಾಮಾನ್ಯವಾಗಿ ನಮಗೆ ಗೊತ್ತಾಗುತ್ತೆ. ಜೊತೆಗೆ ಇನ್ನೊಂದು ವಿಶೇಷತೆ ಅಂದರೆ, ಅಷ್ಟೂ ಚಿತ್ರಗಳನ್ನು, 5 ಚಿತ್ರಗಳನ್ನು 5 ನಿಮಿಷದ ಒಳಗಡೆ ಬಿಡಿಸೋದಿದೆಯಲ್ಲ, 2 ಸೆಂಟಿಮೀಟರ್ ಒಳಗಡೆ, ಅದು ಬಹಳ ಕಷ್ಟಕರವಾದ ಕೆಲಸ. ಆ ಕೆಲಸವನ್ನು ಅಮೃತ ಅವರು ಬಹಳ ಸರಾಗವಾಗಿ, ಸ್ಪಷ್ಟವಾಗಿ ಅವರ ಕೌಶಲ್ಯವನ್ನು ಯೂಸ್ ಮಾಡಿಕೊಂಡು ಚಿತ್ರ ಬಿಡಿಸಿರೋದೇ ಇಲ್ಲಿ ವಿಶೇಷತೆ. ಸೊ ಆ ಕಾರಣಕ್ಕೆ ಇವ್ರಿಗೆ ವಿಶ್ವದಾಖಲೆಯ ಒಂದು ಪತ್ರ ಸಿಕ್ಕಿದೆ. ಸೊ ತುಂಬ ಖುಷಿಯಾದ ವಿಚಾರ, ಒಂದು ಹೆಮ್ಮೆ ಅನಿಸ್ಕೊಳ್ಳೋ ವಿಚಾರ ನೋಡಿ. ಯಾಕಂದರೆ ನನಗೆ ವೈಯಕ್ತಿಕವಾಗಿ ಹೇಳ್ತೀನಿ, ಇವ್ರ ಕಥೆಗಳನ್ನು ಅಷ್ಟೂ ಕೇಳಿದಾಗ ಆ್ಯಂಡ್ ಫೋನ್ ಮಾಡಿ ನಾವು ಸುಮ್ಮನೆ ಮಾತಾಡಬೇಕಾದ್ರೆ ನನಗೆ ವೈಯಕ್ತಿಕವಾಗಿ ಅನಿಸಿದ್ದು, ಎಷ್ಟೋ ಜನರ ಕತೆ ಹೀಗೆ ಇದೆ, ಅವರು ತುಂಬ ಅದ್ಭುತ ಅನಿಸುವಂತಹ ಒಂದು ಪ್ರತಿಭೆ ಅವರಲ್ಲಿದೆ, ಬಟ್ ಆಚೆ ಜಗತ್ತಿಗೆ ಗೊತ್ತಿಲ್ಲ ಅನ್ನೋದೇ ವಿಪರ್ಯಾಸ. ಸೊ ನಾವೇನೋ ಅವರನ್ನು ತಂದು ಆಚೆ ಎಲ್ಲರಿಗೂ ತೋರಿಸಿದ್ದೀವಿ ಅಂತ ನಾನು ಹೇಳ್ತಾ ಇಲ್ಲ, ಬಟ್ ಇದನ್ನು ಯಾರು ನನ್ನ ಮಾಧ್ಯಮ ಮಿತ್ರರು ಯಾರಲ್ಲಿ ನೋಡ್ತಾ ಇದ್ದೀರಾ, ಐ ಥಿಂಕ್ ನೀವು ಮನಸ್ಸು ಮಾಡಿದ್ರೆ ಇನ್ನೊಂದು ಹಂತಕ್ಕೆ ಇವರನ್ನು ತೆಗೆದುಕೊಂಡು ಹೋಗ್ಬೋದು ಅನ್ನೋದು ನನ್ನ ಕಳಕಳಿ ನಿಮ್ಮಲ್ಲಿ. ಮುಂದೆ ಹೋಗೋಣ. ಸೊ ಅಮೃತ ಅವರು ಮಾರ್ಷಲ್ ಆರ್ಟ್ಸ್ ಅಷ್ಟೇ ಅಲ್ಲ, ಸಂಗೀತ ಅಷ್ಟೇ ಅಲ್ಲ, ಚಿತ್ರಕಲೆಯಲ್ಲೂ ಸಹ ಬಹಳ ಅದ್ಭುತವಾದ ಕೌಶಲ್ಯ ಹೊಂದಿದ್ದಾರೆ. ಅಂದರೆ ಇವರು ಪ್ಲಸ್ ಏನು ಗೊತ್ತಾ, ಇವರಿಂದ ನಾನು ನಿಮಗೆ ಹೇಳ್ತಾ ಇರೋದು, ಇವರು ಎಷ್ಟೊಂದು ವಿಚಾರಗಳಲ್ಲಿ ಕೈಯಾಡಿಸ್ಬಿಟ್ಟಿದ್ದಾರೆ, ಎಷ್ಟೊಂದು ವಿದ್ಯೆಗಳನ್ನು ಕಲ್ತಿದ್ದಾರೆ. ಹಾಗಾಗಿ ಇವರು ಪ್ರತಿ ಕ್ಷಣ ಜೀವಂತವಾಗಿ ಬದುಕಿನ ಪೂರ್ತಿ ಬದುಕ್ತಾರೆ, ಇದು ನನ್ನ ಆಶೀರ್ವಾದ. ಸೊ ವಿಷಯ ಏನಂದರೆ, ನಿಮಗೆ ಕಾಣ್ತಾ ಇದೆಯಲ್ವ ಶ್ರೀಕೃಷ್ಣ ಪರಮಾತ್ಮನ ಅದ್ಭುತವಾದ ಫೋಟೋ. ಸೊ ಇದನ್ನು ಬಿಡಿಸಿರೋದು ಇದೇ ಅಮೃತ ಅವರು, ಇಲ್ಲೇ ನಮ್ಮ ಸ್ಟುಡಿಯೋದಲ್ಲೇ ಬಿಡಿಸಿದ್ದು. ಆ್ಯಂಡ್ ಇದಕ್ಕೆ ತೆಗೆದುಕೊಂಡಂತಹ ಸಮಯ ಎಷ್ಟು ಅದೆಲ್ಲವನ್ನು ಅವ್ರ ಕೈಲಿ ಇಳಿಸ್ತೀನಿ. ಇದನ್ನು ಬಿಡಿಸಿದೆಯಲ್ವ, ಇದಕ್ಕೆ ಎಷ್ಟು ಸಮಯ ತಗೊಂಡೆ, ಇದ್ರ ಬಗ್ಗೆ ಸ್ವಲ್ಪ ಹೇಳು. ಇದಕ್ಕೆ 10 ಮಿನಿಟ್ಸ್ ತಗೊಂಡೆ. ಓಕೆ. ಮತ್ತೆ ಇದು ಅಕ್ರಿಲಿಕ್ ಪೇಂಟ್ ಇಂದ ಮಾಡಿದ್ದು. ಇದೇ ತರ ನೀನು ಪ್ರತಿದಿನ ಮನೆಯಲ್ಲಿ ಎಷ್ಟು ಚಿತ್ರ ಬಿಡಿಸ್ತೀಯ? 5 ಪೇಂಟಿಂಗ್ಸ್ ಮಾಡ್ತೀಯ. ಆ್ಯಂಡ್ ನನಗೆ ಬಹಳ ಮುಖ್ಯವಾದ ಪ್ರಶ್ನೆ, ನೀನು ಪ್ರತಿ ಸಾರಿ ಒಂದೇನು ಬರಿಬೇಕು ಅಂತ ಕೂತ್ಕೋತೀಯಲ್ವಾ, ಎಲ್ಲದೂ ನೀನು ಅಂದ್ಕೊಂಡಂಗೆ ಬರುತ್ತಾ? ಫೇಲ್ ಆಗೋದು ಯಾವುದು ಇಲ್ವಾ? ಫೇಲ್ ಆಗ್ತಾವಲ್ಲ, ಇದು ಬಹಳ ಮುಖ್ಯ ನನಗೆ ಬೇಕಾಗಿದೆ. ಫೇಲ್ ಆಗ್ತಾವಲ್ಲ, ಆಗ ಏನು ಅನಿಸುತ್ತೆ ನಿನಗೆ, ನೆಕ್ಸ್ಟ್ ಟ್ರೈ ಮಾಡಬೇಕು ಅನಿಸುತ್ತೆ, ಇದು ಏನು ಆಯ್ತಾ ಇಲ್ಲ ಬಿಡೋಣ ಅನಿಸುತ್ತೆ? ಮಾಡಬೇಕು ಅನಿಸುತ್ತೆ. ಓಕೆ. ಆ್ಯಂಡ್ ನೀನು ಜಾಸ್ತಿ ಬರೆಯುವಂತಹ ಚಿತ್ರ ಯಾವುದು? ಕೃಷ್ಣ. ಯಾಕೆ? ನನ್ನ ಫೇವ್ರೆಟ್ ಗಾಡ್. ಫೇವ್ರೆಟ್ ಗಾಡ್. ಓಕೆ. ವೆಲ್, ಇದು ನೀನು ಏನು ಮಾಡ್ತೀನಿ, ನೀನು ಇದನ್ನ ಏನು ಮಾಡ್ತೀಯ? ನಿಮಗೆ ಗಿಫ್ಟ್ ಕೊಡ್ತೀನಿ. ಗಿಫ್ಟು? ಓಕೆ, ಥ್ಯಾಂಕ್ ಯು. ಗಿಫ್ಟ್ ಬಹಳ ತೂಕವಾದಂತಹ ಒಂದು ಗಿಫ್ಟ್ ಅಂತ ನಾನು ಭಾವಿಸ್ತೀನಿ. ಸೊ ನಮ್ಮ ಸ್ಟುಡಿಯೋದಲ್ಲಿ ನೀವು ಇನ್ನೊಮ್ಮೆ ಯಾವಾಗ ಬಂದು ನೋಡಿ, ನಮ್ಮ ಸ್ಟುಡಿಯೋದಲ್ಲಿ ಇದೊಂದು ವಾಲಲ್ಲಿ ಇರುತ್ತೆ. ಥ್ಯಾಂಕ್ ಯು ಸೋ ಮಚ್. ವೆಲ್, ಓಕೆ, ಇಷ್ಟೊತ್ತು ಇವರ ಕತೆ, ಇವರ ಸಾಧನೆಯ ಹಾದಿ, ಇವರ ಪರಿಶ್ರಮದ ಆ ಒಂದು ಪ್ರಯತ್ನದ ಒಂದು ಸಿಹಿ ಎಲ್ಲವನ್ನು ನಿಮಗೆ ಬಿಡಿಸಿ ಹೇಳುವಂತಹ ಪ್ರಯತ್ನ ಮಾಡಿದ್ದೀನಿ. ಉದ್ದೇಶ ಇಷ್ಟೇ, ನಿಮ್ಮಿಂದಲೂ ಇಷ್ಟೊಂದು ಅದ್ಭುತವಾಗಿ ಅಲ್ದಿದ್ರು ಏನೋ ಒಂದು ಸಾಧ್ಯ ಅನ್ನೋದನ್ನು ತಿಳಿಸುವಂತಹ ಪ್ರಯತ್ನ ಅಷ್ಟೇ. ಸೊ ಇಷ್ಟೊತ್ತು ನಮ್ಮ ಜೊತೆ ಇದ್ದು, ಪೇಂಟ್ ಮಾಡಿ ನಮಗೆ ಕೊಟ್ಟು, ಒಂದಿಷ್ಟು ಕತೆಗಳನ್ನ ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕೆ ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಓಕೆ ವೀಕ್ಷಕರೇ, ಇಷ್ಟೊತ್ತು ನೋಡಿದ್ರಲ್ಲ ಅಮೃತ ಅವರ ಸಾಧನೆ, ಈ ಚಿಕ್ಕ ವಯಸ್ಸಲ್ಲಿ ಅವರು ಯೋಚನೆ ಮಾಡುವ ರೀತಿ, ಅವರು ಅವರ ಸಮಯವನ್ನು ಯಾವ ಯಾವ ವಿಚಾರಗಳಲ್ಲಿ ತೊಡಗಿಸ್ಕೋತಾರೆ, ಇದೆಲ್ಲವೂ ಕೂಡ ಬಹಳ ವಿಶೇಷ. ಸೊ ಅವ್ರದ ರೀತಿ ನೀವು ವಿಶ್ವದಾಖಲೆ ಮಾಡೋಕ್ಕಾಗದೇ ಇದ್ರೂ ಸಹ ಅಟ್ಲೀಸ್ಟ್ ನಿಮಗೆ ಭಗವಂತ ಒಂದು ಯಾವುದೋ ಕ್ಷೇತ್ರದಲ್ಲಿ ಒಂದು ವಿಶೇಷವಾದ ಶಕ್ತಿ ಕೊಟ್ಟಿರ್ತಾನೆ. ನಮ್ಮ ಬಹುತೇಕರ ಪ್ರಾಬ್ಲಮ್ ಏನಂದರೆ, ನಾವು ಯಾವ ವಿಚಾರದಲ್ಲಿ ಅದ್ಭುತವಾದದ್ದನ್ನು ಮಾಡಬಹುದು ಅನ್ನೋದು ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ. ನಾವು ಪ್ರಯತ್ನಗಳನ್ನ ಮಾಡ್ತೀವಿ, ಆದರೆ ನಾನು ಯಾವ ವಿಷಯದಲ್ಲಿ ಅತ್ಯದ್ಭುತವಾಗಿ ಕೆಲಸ ಮಾಡಬಲ್ಲೆ ಅನ್ನೋದನ್ನು ತಿಳ್ಕೊಳೋಕ್ಕೆ ಸ್ವಲ್ಪ ಸಮಯ ತಗೊಳ್ಳುತ್ತೆ. ಸೊ ನೀವು ತಿಳ್ಕೊಳ್ಳಿ, ನೀವು ಯಾವ ವಿಚಾರದಲ್ಲಿ ಯಾವ ಕ್ಷೇತ್ರದಲ್ಲಿ ಸಾಧನೆ ಮಾಡ್ಬೋದು. ಅದೇ ರೀತಿ ಒಂದು ಸ್ವಲ್ಪ ಶ್ರಮಪಟ್ಟು ಆಸಕ್ತಿ ವಹಿಸಿ ಪ್ರಯತ್ನ ಮಾಡಿ, ಗೆಲುವು ಅಸಾಧ್ಯ ಅಲ್ಲವೇ ಅಲ್ಲ. ಸೊ ಇದಿಷ್ಟು ಅಮೃತ ಅವರ ಕತೆ, ಅವರ ಬದುಕು, ಅವರ ಸಾಧನೆಯ ಹಾದಿ. ಇಷ್ಟೊತ್ತು ನಮ್ಮ ಜೊತೆ ಅಮೃತ ಅನ್ನೋ ಹುಡುಗಿ ಅಷ್ಟು ಪರಿಚಯ ನಿಮಗೆ ಮಾಡಿಕೊಟ್ಟಿದ್ವಿ. ಅಂದರೆ ಆಕೆ ವಿಶ್ವದಾಖಲೆ ಮಾಡುವ ಹಂತಕ್ಕೆ ಈ ವಯಸ್ಸಿಗೆ ಮಾಡಿರೋದು ಬಹಳ ದೊಡ್ಡ ವಿಚಾರ. ಆದರೆ ಇಲ್ಲಿ ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕಾಗಿರೋದು, ಪ್ರತಿಯೊಂದು ಮಗುವಿನ ಸಾಧನೆಯಲ್ಲಿ ಅಥವಾ ಯಾರೊಬ್ಬರದೇ ಸಾಧನೆ ತಗೊಂಡ್ರು ಅವರ ಪೋಷಕರು, ಅಂದರೆ ಅಲ್ಲಿ ಪೋಷಕರು ಅಂದರೆ ಕೇವಲ ತಂದೆ ತಾಯಿಗಳಷ್ಟೇ ಅಲ್ಲ, ಆ ಕಲೆಯನ್ನು, ಆ ಪ್ರತಿಭೆಯನ್ನು, ಆ ವ್ಯಕ್ತಿಯನ್ನು ಯಾರೆಲ್ಲ ಪೋಷಣೆ ಮಾಡ್ತಾರಲ್ಲ ಅವರೆಲ್ಲರೂ ಪೋಷಕರೇ ಅನ್ನೋ ಅರ್ಥಕ್ಕೆ ಬಂದು ನಿಲ್ಲುತ್ತೆ. ಸೊ ಈ ಅಮೃತನ ಈ ಸಾಧನೆಯಲ್ಲಿ ಬಹಳ ಪ್ರಮುಖವಾದ ಪಾತ್ರ ಇರೋದು ಅವರ ಅಮ್ಮ ಮತ್ತು ಅವರ ಕುಟುಂಬ, ಬಹಳ ಮುಖ್ಯವಾಗಿ ಅವರ ಅಮ್ಮ. ಸೊ ಈಗ ನಮ್ಮ ಜೊತೆ ಇರೋದು ಅಮೃತ ಅವರ ಅಮ್ಮ. ನಮಸ್ತೆ. ಹಾಂ, ನಮಸ್ತೆ. ಓಕೆ, ಮೊದಲಿಗೆ ಈ ಅಮೃತ ಅವರ ಈ ಇಷ್ಟು ದಾರಿಯನ್ನು ನಾವು ತಿಳಿಸ್ಕೊಟ್ಟಿದ್ದೀವಿ. ಅಮೃತ ಬಹಳ ಚಿಕ್ಕವಳಿದ್ದಾಗ ಅಥವಾ ಈ ಒಂದು ಆಸಕ್ತಿ ಬಂದಿದ್ದು ಹೇಗೆ, ಅವ್ರಿಗೆ ಬಹಳ ಪ್ರೇರಣೆ ನೀಡಿದಂಥ ಅಂಶ ಯಾವುದು ನಿಮ್ಮ ಪ್ರಕಾರ?
ಅಂದ್ರೆ ಸರ್ ಎಲ್ಲ ಈಗ ನನಗೆ ಮೂರು ಜನ ಮಕ್ಕಳಿದ್ದಾರೆ, ಅಮೃತ ಮಧ್ಯದವಳು, ಅಣ್ಣ ತಮ್ಮ ಇಬ್ಬರು ಇದ್ದಾರೆ ಅವಳಿಗೆ. ಅಂದ್ರೆ ಇವ್ರ ಮೂರು ಜನ ಎಲ್ಲರೂ ಹೊರಗೆ ಕರ್ಕೊಂಡು ಹೋದಾಗ ಬೇರೆ ಮಕ್ಕಳು ಆಯ್ಕೆ ಮಾಡ್ಕೋತಿದ್ದು ಟ್ರೈನು, ಏರೋಪ್ಲೇನು, ಹೆಲಿಕಾಪ್ಟರ್ ಈ ಥರದ್ದನ್ನ. ಬಟ್ ಈಗ ಅಷ್ಟು ಸಣ್ಣ ವಯಸ್ಸಿಗೆ ಒಂದೂವರೆ ಎರಡು ವರ್ಷ ಮಗು ಇರುವಾಗನೆ ಅವಳು ಪುಸ್ತಕ, ಪೆನ್ನು, ಕಲರ್ ಪೆನ್ಸಿಲ್ ಆಯ್ಕೆ ಮಾಡ್ಕೋತಾ ಇದ್ಲು. ತುಂಬ ಖುಷಿ ಅನ್ಸುತ್ತೆ, ಈ ಕ್ಷಣಕ್ಕೂ ನನಗೆ ಅದನ್ನ ಮರೆಯೋಕ್ಕಾಗ್ತಿಲ್ಲ. ಎಲ್ರಿಗೂ ಬೇರೆ ಸಾಮಾನ್ಯ ಮಕ್ಕಳಿಗೆ ಆಲೋಚನೆ ಬರೋದೇ ಹಾಗೆ ಆಟ ಸಾಮಾನು ಇಲ್ಲ ತಿಂಡಿ ಏನೇನೋ ಬೇರೆ ಚಾಕ್ಲೇಟ್ಸ್ ಕೇಳ್ತಾರೆ, ಬಟ್ ಇವಳು ಆ ಸಮಯಕ್ಕೆ ಕೂಡ ಪುಸ್ತಕ ಮತ್ತೆ ಪೆನ್ ಅಂತ ತಗೊಳಕ್ ಆಯ್ಕೆ ಮಾಡ್ಕೋತಾ ಇದ್ಲು. ಫೋಟೋಸ್ ಇದೆ, ಅದು ಆ ಫೋಟೋಗಳು ಕೂಡ ಇನ್ನೂ ಇದೆ, ಆ ಚಿಕ್ಕ ವಯಸ್ಸಲ್ಲಿ ಬರಿತಾ ಇದ್ದಿದ್ದನ್ನ ಅದೆಲ್ಲ ಹಾಗೆ ಡಾಕ್ಯುಮೆಂಟ್ ತರ ಸೇಫ್ ಆಗಿ ಇಟ್ಕೊಂಡಿದ್ದೀನಿ. ಈಗ ಈಗ ಅದಕ್ಕೆ ಹೇಳೋದು, ಬೆಳೆಯುವ ಸಿರಿ ಮೊಳಕೆಯಲ್ಲಿ ನೋಡಿ ಆ ಚಿಕ್ಕ ವಯಸ್ಸಲ್ಲಿ ಇರ್ತಕ್ಕಂತಹ ಅವರ ಆಕರ್ಷಣೆ, ಅವರ ಆಸಕ್ತಿ ಮುಂದೆ ಅದೇ ದೊಡ್ಡದಾಗಿ ನೀವು ಪೋಷಣೆ ಮಾಡಿದ್ರೆ ಅದು ತುಂಬಾ ಹೆಮ್ಮರವಾಗಿ ಬೆಳೆಯುತ್ತೆ. ಅಂದ್ರೆ ಅದನ್ನ ಗುರುತಿಸಕ್ ಶುರು ಮಾಡಿದಂತ ಹೇಳಿದ್ರೆ, ಅವಳು ಸ್ಕೂಲಿಂದ ಒಂದ್ಸತಿ ಕ್ಲಾಸ್ ಮುಗಿಸ್ಕೊಂಡು ಬಂದ್ಲು, 3 ಗಂಟೆ ಶಾಲೆಯಿಂದ ಬಂದ ನಂತರ ಅವಳ ಬ್ಯಾಗ್ ಇಂದ ಒಂದು ಪೇಪರ್ ಜಾರಿ ಬಿತ್ತು. ಸಿಸಿ ಆಕ್ಟಿವಿಟಿ ಅಂತೇನೋ ಕಲರ್ ಫಿಲ್ ಮಾಡೋದನ್ನ ಆಕ್ಟಿವಿಟಿ ಮಾಡಿಸ್ತಾರಂತೆ. ನಂತರ ಅದು ಅವಳೇ ಹೇಳಿದ್ದು, ಆಮೇಲೆ ಅದೇನೇನೋ ಅಂತ ವಿಚಾರ ಮಾಡಿದಾಗ ಆ ಜಾರಿ ಬಿದ್ದಂತಹ ಪೇಪರ್ ಅಲ್ಲಿ ನೇಚರ್ ಅದ್ರಲ್ಲಿ ಬಿಡಿಸಿದ್ಲು ಚಿತ್ರ. ಎಷ್ಟು ಅದ್ಭುತವಾಗಿತ್ತಂದ್ರೆ, ಇಷ್ಟು ಸಣ್ಣ ಮಗುವಿಗೆ ಅಷ್ಟೆಲ್ಲ ನೇಚರ್ ಅಂದ್ರೆ ಇದು ಗ್ರೀನ್ ಇರುತ್ತೆ, ಇದು ಯೆಲ್ಲೋ ಇರುತ್ತೆ, ಇದು ಸ್ಕೈ ಅಂದ್ರೆ ಬ್ಲೂ ಇರುತ್ತೆ, ತುಂಬಾ ವಿಭಿನ್ನವಾಗಿತ್ತು ಮತ್ತೆ ಅಟ್ರಾಕ್ಟಿವ್ ಆಗಿತ್ತು. ಅದು ಆ ಒಂದು ಪೇಪರ್ ಬಿದ್ರೆ ನಾವು ನೋಡೋದೇ ಇಲ್ಲ ಸಾಮಾನ್ಯ, ಬಟ್ ನನ್ನ ಗಮನವನ್ನ ಆ ಕಡೆಗೆ ಸೆಳೀತದು. ಇಷ್ಟು ಚೆನ್ನಾಗಿ ಆಮೇಲೆ ನನ್ಗೆ ನಂಬಲಿಲ್ಲ, ಅದು ಯಾರು ಮಾಡಿದೆ ಅಂತ ಹೇಳಿದ್ರೆ ಅಮ್ಮ ನಾನೇ ಮಾಡಿದ್ದು ಹೇಳಿದ್ರು, ನಂಗೆ ನಂಬೋಕ್ಕಾಗಿಲ್ಲ. ಆಮೇಲೆ ನೋಡಿದಾಗ ತುಂಬ ಅದು ಕಲರ್ ಕಾಂಬಿನೇಷನ್ ತುಂಬ ಚೆನ್ನಾಗಿತ್ತು. ಸೊ ಹಂಗಾಗಿ ಯಾಕೆ ಅದನ್ನು ಅದ್ರಲ್ಲಿ ಮುಂದುವರಿಸಬಾರ್ದು, ಅದ್ರಲ್ಲಿ ಆಸಕ್ತಿ ಇತ್ತಂದ್ರೆ ಅಂತ ಹೇಳಿ ಕ್ಲಾಸಿಗೆ ಸೇರಿಸೋಣ ಅನ್ನೋದು ಆಲೋಚನೆ ಸೇರಿಸಿದ್ವಿ ಕೂಡ. ಸೊ ಟೀಚರ್ ಅಂದರೆ ಅದು ಭಯಂಕರ, ಅದನ್ನು ಹೇಳೋಕೆ ಹೋದ್ರೆ ವಾರಕ್ಕೊಬ್ಬೊಬ್ರು ಟೀಚರ್ಸ್ ಚೇಂಜ್ ಆಗ್ತಾ ಹೋದ್ರು, 8 ತಿಂಗಳು ಅದೇ ಜರ್ನಿ ನಡೀತಾ ಹೋಯ್ತು. ಸೊ ಅಂದ್ರೆ ಯಾವುದು ಸಡನ್ ಆಗಿ ಬಿಡಬಾರ್ದು, ಒಂದು ಆಸಕ್ತಿ ಇದೆ ಅಂತ ಆದಾಗ ಬಿಡಬಾರ್ದು. ಸೊ ಹಂಗಾಗಿ ಟೀಚರ್ಸ್ ಮೇಲೆ ಡಿಪೆಂಡ್ ಆಗೋದು ಬಿಟ್ವಿ. ಇನ್ನು 8 ತಿಂಗಳ ನಂತರ ಅಲ್ಲಿ ತನಕ ಕಾಯ್ದ್ರು ಕೂಡ ಟೀಚರ್ಸ್ ಚೇಂಜ್ ಆಗ್ತಾ ಹೋದ್ರು ವಾರಕ್ಕೊಬ್ಬೊಬ್ರು. ಸೊ ಮಗುವಿಗೆ ಡಿಸ್ಟ್ರಾಕ್ಟ್ ಆಗಕ್ಕೆ ಶುರು ಆಯ್ತು. ಸೊ ಅದನ್ನ ಆ ಟೀಚರ್ ಹೇಳ್ಕೊಟ್ರೆ ಮಾತ್ರ ಕಲಿಬೇಕು ಅನ್ನೋದನ್ನ ತಲೆಯಿಂದ ಮೊದಲು ಮಗುವಿನ ತಲೆಯಿಂದ ತೆಗೆಸ್ದೆ. ಸೊ ಪುಸ್ತಕಗಳು ಅದಕ್ಕೆ ಸಂಬಂಧಪಟ್ಟಂಗೆ ಪುಸ್ತಕಗಳನ್ನ ಎಲ್ಲಿ ಹೋದ್ರು ಬುಕ್ಗಳನ್ನ ಕಲೆಕ್ಟ್ ಮಾಡಿ ಅವಳು ಪುಸ್ತಕಗಳನ್ನ ಕೊಡ್ಸ್ ಶುರು ಮಾಡ್ದೆ. ಸೊ ಮೊದಲು ಮಾಡ್ತಾ ಇದ್ಲು, ನೋಡ್ಕೊಂಡು ಮಾಡ್ತಿದ್ಲು, ನೋಡ್ಕೊಂಡು ಮಾಡ್ತಾ ಅವಳಿಗೆ ತಪ್ಪು ಮಾಡ್ತಿದ್ಲು. ತಪ್ಪು ಮಾಡಿದ್ರೆ ಯಾರೂ ಪರ್ಫೆಕ್ಟ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ತಪ್ಪು ಮಾಡಿದ್ರೂ ಪರವಾಗಿಲ್ಲ, ಅವಳಿಗೆ ಹೇಳ್ತಿದ್ದೆ ಅಮ್ಮ ಇದು ಸರಿ ಬರ್ತಿಲ್ಲ, ಹಾಗಿದೆ ಹೀಗಿದೆ. ಸರಿ, ಒಂದು ಬಣ್ಣಕ್ಕೆ ಒಂದು ಬಣ್ಣ ಮಿಕ್ಸ್ ಮಾಡಿದ್ರೆ ಒಂದು ಬೇರೆದೇ ಬಣ್ಣ ಬರುತ್ತೆ, 2 ಬಣ್ಣ ಮಿಕ್ಸ್ ಮಾಡಿದ್ರೆ 3ನೇ ಬಣ್ಣ ಬೇರೆ ಬರುತ್ತೆ. ಸೊ ಹಂಗೆ ಮಾಡ್ತಾ ಅವಳಿಗೆ ಗೊತ್ತಾಗ್ತಾ ಹೋಯ್ತು ಯಾವ ಕಲರ್ಸ್ನ ಮಿಕ್ಸ್ ಮಾಡಿದ್ರೆ ಯಾವ ಕಲರ್ ಬರುತ್ತೆ, ನಾನು ಯಾವ ಕಲರ್ನ ಅಲ್ಲಿ ಅಪ್ಲೈ ಮಾಡ್ತಾ ಹೋಗಬೇಕು. ಸೊ ಹಂಗಾಗಿ ಇವತ್ತು 2000+ ಪೇಂಟಿಂಗ್ಸ್ ಮಾಡಿದಾಳೆ, ನನಗೆ ಕೂಡ ತುಂಬ ಖುಷಿ ಇದೆ ಈ ವಿಚಾರವಾಗಿ. ಇಲ್ಲ, ಒಬ್ಬ ಒಂದು ಮಗು ನನಗೆ ಅವ್ರ ಕಣ್ಣಲ್ಲಿ ಕಾಣಿಸ್ತಾ ಇರೋದು ಅತಿ ಅದ್ಭುತ ಅನಿಸುವಂಥದ್ದು ಏನೂ ಮಾಡಬೇಕಾಗಿಲ್ಲ ಮಕ್ಕಳು. ಅವ್ರಿಗೆ ಎಲ್ಲೋ ಒಂದು ಕಡೆ ತಂದೆ ತಾಯಿಗೆ ಏನೋ ಒಳ್ಳೆ ಹೆಸರು ತರ್ದಿದ್ರು ಪರವಾಗಿಲ್ಲ, ಬಟ್ ಒಳ್ಳೆತನಕ್ಕೆ ಅದನ್ನು ಕಂಡುಕೊಳ್ಳೋ ಆ ದಾರಿ ಕಂಡುಕೊಳ್ಳೋದ್ರಲ್ಲಿ ಬಹಳ ಮುಖ್ಯ ಅಂತ ನನಗನ್ಸುತ್ತೆ. ಈಗ ಎಲ್ಲರೂ ಚಿಕ್ಕ ವಯಸ್ಸಲ್ಲಿ ಈ ಬೆಳೆಯುವ ರೀತಿಗಿಂತ ಸ್ವಲ್ಪ ವಿಭಿನ್ನವಾಗಿ ಅವರ ಆಸಕ್ತಿ ಇದ್ದಾಗ ಪೋಷಕರು ಎಚ್ಚೆತ್ಕೊಬೇಕು, ಓಕೆ ಈ ಮಗು ಏನೋ ಬೇರೆ ಇದೆ ಅಥವಾ ಇದರ ಆಸಕ್ತಿ ಬೇರೆ ಇದೆ. ನಾವು ಸ್ವಲ್ಪ ಪೋಷಣೆಯಲ್ಲಿ ಸರಿಯಾಗಿ ನಾವು ಅದನ್ನು ಪೋಷಿಸಿದ್ರೆ ಇದು ಬೇರೆ ಹಂತಕ್ಕೆ ಹೋಗುತ್ತೆ ಅಂತ ಅದನ್ನು ಕಂಡುಕೊಳ್ಳೋದ್ರಲ್ಲಿ ಪೋಷಕರ ಪ್ಲಸ್ ಪಾಯಿಂಟ್, ಅಂದರೆ ಪೋಷಕರು ಕಂಡುಕೊಂಡಿದ್ದೇ ಆದಲ್ಲಿ ಆ ಮಗುವಿಗೆ ಒಳ್ಳೆ ಭವಿಷ್ಯ ಇದೆ ಅಂತ ನನಗನ್ಸುತ್ತೆ. ಓಕೆ, ಇವ್ರ ದಿನಚರಿ ಹೇಗಿರುತ್ತೆ ಅಂದರೆ ಸರ್, ಈಗ ಈ ಇನ್ನೊಂದು ಹೇಳ್ಬೇಕಂತ ಹೇಳಿದ್ರೆ, ಟೀಚರ್ ಸಿಕ್ಕಿದ್ರೆ ಅವ್ರು ಹೇಳ್ಕೊಟ್ಟಿದ್ದನ್ನ ಅಷ್ಟೇ ಮಾಡ್ಕೊಂಡು ಅಷ್ಟಕ್ಕೆ ಸುಮ್ಮನೆ ಆಗ್ಬಿಟ್ಟು ಸೀಮಿತ ಆಗ್ತಿತ್ತು, ಲಿಮಿಟ್ ಆಗ್ತಿತ್ತು. ಯಾವಾಗ ಸಿಗ್ಲಿಲ್ಲ ಹುಡ್ಕೋಕ್ ಶುರು ಮಾಡ್ತಾ ಹೋಗ್ತಾರೆ. ಸೊ ಇದೊಂದು ಕೂಡ ಹೇಳೋಕೆ ಇಷ್ಟಪಡ್ತೀನಿ ಬೇರೆ ಮಕ್ಕಳಿಗೆ. ಸೊ ಯಾರು ನಾವು ಗುರುಗಳ ಮುಖಾಂತರನೇ ಕಲಿಬೇಕು, ನಮ್ಗೆ ಹೇಳ್ಕೊಡೋರು ಇಲ್ಲ ಅನ್ನೋರಿಗೆ, ಸೊ ಯಾವ ಅಡ್ಡಿ ಇಲ್ಲ ಕಲಿಬೇಕು ಅನ್ನೋ ಒಂದು ಛಲ ಮನೋಧೈರ್ಯ ಏನಿರುತ್ತೆ ಖಂಡಿತ ಆ ಪ್ರಯತ್ನ ಪಟ್ಟರೆ ಸತತ ಪ್ರಯತ್ನ ಅಭ್ಯಾಸದಿಂದ ಎಲ್ಲನೂ ಸಾಧ್ಯ ಆಗುತ್ತೆ. ಇತ್ತೀಚೆಗೆ ಅವಳು ಶರ್ಮಾಸ್ ಇನ್ಸ್ಟಿಟ್ಯೂಟ್ ಅಲ್ಲಿ ಅನಿಲ್ ಸರ್ ಅದರ ಹಿಂದೆ ಮುಕುಂದ್ ಸರ್ ಇವ್ರ ಹತ್ರ ಒಂದು 6-6 ತಿಂಗಳು ಕಲ್ತ್ಲು. ಮತ್ತೀಗ ಇಲ್ಲಿ ಕೊರೋನಾ ಸ್ಟಾಪ್ ಆಯ್ತು, ಯಾವ ಕ್ಲಾಸಸ್ ಅಟೆಂಡ್ ಮಾಡೋಕ್ಕಾಗಿಲ್ಲ, ಬಟ್ ಪ್ರಯತ್ನ ಮಾತ್ರ ಬಿಡಲಿಲ್ಲ. ಸೊ ಆ ಪ್ರಯತ್ನದಿಂದ ಇವತ್ತು ಸಾಧಿಸೋಕಾಯ್ತು. ಪ್ರತಿದಿನದ ಅವಳ ಅಭ್ಯಾಸ ದಿನಚರಿ ಅಂತ ಹೇಳಿದ್ರೆ, ಅವಳು ಏನನ್ನಾದರೂ ಒಂದು ಈಗ ಕಾಂಪಿಟೇಷನ್ಸ್ ಇರುತ್ತೆ, ನಾಳೆ ಒಂದು ಯಾವುದೋ ಒಂದು ಕಾಂಪಿಟೇಷನ್ ಅಟೆಂಡ್ ಮಾಡಬೇಕು, ಒಂದೇನೋ ಒಂದು ಕರಾಟೆದಿರುತ್ತೆ ಅಂತ ಇರ್ಬೋದು, ಮತ್ತು ಯಾವುದೇ ಇರಬಹುದು ಕರಾಟೆ ಇರಬಹುದು. ಸೊ ಹಾಗಾಗಿ ಅವಳು ಅಲರ್ಟ್ ಆಗಿರ್ತಾಳೆ, ನಿದ್ದೆ ಮಾಡೋದಿಲ್ಲ, ಅದೆಲ್ಲ ಏನೇನೋ ಆ ತಲೆಯಲ್ಲಿ ಅವಳು ತುಂಬ ಅಂದರೆ ಅದು ಮಾಡಬೇಕು, ಒಂದು ಅಚೀವ್ ಮಾಡಬೇಕು ಅನ್ನೋದು ತುಂಬ ಇದೆ, ಸಾಧಿಸಬೇಕು ಅನ್ನೋ ಛಲ, ತುಡಿತ, ಉತ್ಸಾಹ, ಕಲಿಬೇಕು ಅಂತ. ಈಗ ಲಾಕ್ಡೌನ್ ಸಮಯದಲ್ಲೇ ಇದು ವಿಶ್ವ ದಾಖಲೆ ಮಾಡಿದ್ದು. ಸೊ ಹಾರ್ಡ್ ವರ್ಕ್ ಕೂಡ ಅಷ್ಟೇ ಮಾಡಿದ್ಲು ಕೂಡ, ಪ್ರಯತ್ನ ಮಾಡಿದ್ಲು ಆಯಿತು. ಅದ್ರ ಜೊತೆಗೆ ಇದೇನಪ್ಪ ಬರೀ ಓದೋದಷ್ಟೇ ಇಲ್ಲ, ಇದೆ ಅಂತಲೂ ಇಲ್ಲ, ಆಟನೂ ಆಡ್ತಾಳೆ ಮಕ್ಕಳ ಜೊತೆ, ಎಲ್ಲ ಜೊತೆಗೆ ಬೆರೀತಾಳೆ.
ಆಮೇಲೆ ಈಗ ಸಮಯ ಇತ್ತಲ್ಲ ಯೂಟ್ಯೂಬ್ ನೋಡ್ಕೊಂಡು ಅಡುಗೆಗಳು ಮಾಡೋದು ಕೂಡ ಕಲ್ತು ಬಿಟ್ಟಿದ್ದಾರೆ. ಅಡುಗೆಗಳು ಮಾಡಿ ಅದನ್ನ ಅಮ್ಮ ಟೇಸ್ಟ್ ಮಾಡು, ಅಮ್ಮ ಟೇಸ್ಟ್ ಮಾಡು ಹೇಗಿದೆ ಅಂತ ಏನೇನೋ ಒಂದು ನಾಲ್ಕೈದು ತರದ ಅಡುಗೆಗಳು ಕೂಡ ಮಾಡಿದ್ರು. ಮೂರು ಜನ ಅಣ್ಣ ತಮ್ಮ ಇವಾಗ ತಂಗಿ ಎಲ್ಲ ಸೇರ್ಕೊಂಡು ಅಡುಗೆ ಕೂಡ ಮಾಡಿದ್ರು. ಬಟ್ ಏನ್ರಿ ಯಾವುದಾದ್ರು ಒಂದ್ರಲ್ಲಿ ಬಿಸಿ ಇರ್ತಾರೆ ತುಂಬಾ. ಮತ್ತೆ ಕ್ವಿಲ್ಲಿಂಗ್ ಆರ್ಟ್ ಅಂತ ಈಗ ಅದ್ರಲ್ಲಿ ಒಂದಷ್ಟು ಒಂದು 100 ವೆರೈಟಿ ಓಲೆ ಎಲ್ಲ ಮಾಡ್ಕೊಟ್ಟಿದ್ರು ನಂಗೆ. ಅಮ್ಮ ಹಾಕೋ ಹೆಂಗ್ ಕಾಣಿಸ್ತೀಯಾ, ಚೆನ್ನಾಗಿ ಕಾಣ್ತೀಯಾ ಅನ್ಬಿಟ್ಟು ಅದು ಖುಷಿ ಇದೆ ಒಂಥರ. ನಾವು 1,000 ಕೊಟ್ಟು ದುಡ್ಡು ಕೊಟ್ಟು ಕೊಂಡ್ಕೊಳ್ಳೋದು ಹಾಕೊಳ್ಳೋದ್ರಲ್ಲಿ ಔಟ್ಲುಕ್ ಚೆನ್ನಾಗಿರ್ಬಹುದು ಅಷ್ಟೇ. ಬಟ್ ಈ ಮಕ್ಕಳು ಮಾಡಿ ಅಮ್ಮ ಹಾಕೋ ಹೇಗೆ ಕಾಣಿಸ್ತೀಯಾ ನೋಡು ಹಿಂಗ್ ತಿರ್ಗ ಅಂದ್ರೆ ತುಂಬಾ ಅದು ನಂಗೆ ಬೆಲೆ ಕಟ್ಟಕ್ಕೆ ಆಗದೆ ಇರೋ ಪ್ರೀತಿ ಅಂತ ಹೇಳ್ಬಹುದು. ಗ್ರೇಟ್. ಕಡೆಯದಾಗಿ ನಿಮ್ಮಿಂದ ತೆಗೆಸಬೇಕಾದ ಒಂದೇ ಉತ್ತರ ಅಂದ್ರೆ ಈಗ ನಿಮ್ಮಗೂ ಅಷ್ಟರನೇ ತುಂಬಾ ಜನ ಇದ್ದಾರೆ ನನಗೂ ಗೊತ್ತು. ಖಂಡಿತ ಸರ್. ಬಟ್ ಏನಂದ್ರೆ ಅವ್ರಿಗೆ ಈ ವಿಶ್ವ ದಾಖಲೆ ವಿಚಾರಕ್ಕೆ ಬರೋದ್ರೆ ಅವ್ರಿಗೆ ಏನ್ ಪ್ರೊಸೀಜರ್ ಅಂತಾನೆ ಗೊತ್ತಿಲ್ಲ, ಅದು ಸ್ವಲ್ಪ ಬಿಡಿಸಿ ಹೇಳಿ. ಅಂದ್ರೆ ನಾನು ಕೂಡ ಈ ವಿಚಾರವಾಗಿ ತುಂಬಾ 1,000 ಜನರನ್ನ ಕೇಳ್ಬಿಟ್ಟಿದ್ದೀನಿ ಸರ್. ಹೇಗೆ ಅಪ್ಲೈ ಮಾಡೋದು ಹೇಗೆ, ಈ ಪ್ರಯತ್ನ ಇತ್ತು, ಜೊತೆಗೆ ಪ್ರತಿಭೆ ಕೂಡ ಇತ್ತು, ಎಲ್ಲಾನು ಇತ್ತು. ನಾನು ಸಾಕಷ್ಟು ಜನರ ವಿಚಾರ ಎಲ್ಲಿ ಹೋದ್ರು ಹೇಗೆ ಇದು ಅಪ್ಲೈ ಮಾಡೋದು ಹೇಗೆ ಯಾರಿಗೆ ಗೊತ್ತಿರ್ ಗೊತ್ತೇ ಇಲ್ಲ ಅಂತ ಹೇಳ್ತಾರೆ. ಅದು ಹೇಗೆ ಮಾಡೋದು, ಕೊನೆಗೆ ಗೂಗಲಲ್ಲಿ ಸರ್ಚ್ ಮಾಡಿ ಸಿಗುತ್ತೆ, ಅಲ್ಲಿ ಅಪ್ಲಿಕೇಶನ್ ಬರುತ್ತೆ, ಹಾಕಿ ಫಿಲ್ ಮಾಡಿ ಮತ್ತು ಅವರೇ ಮೇಲ್ ಮಾಡ್ತಾರಂತ ಹೇಳಿದ್ರು. ಸೊ ಇದೆಲ್ಲನೂ ತುಂಬ ಪ್ರೊಸೀಜರ್ ತುಂಬ ಅಂದರೆ ಸಾಕಷ್ಟು ಜನಕ್ಕೆ ಗೊತ್ತೇ ಇರಲ್ಲ ಇದು ಅಪ್ಲೈ ಮಾಡೋದು ಹೇಗಂತಲೇ ಗೊತ್ತಿರಲ್ಲ. ತಿರ್ಗಾ ನನಗೆ ಕೋಟೆಗದ್ದೆ ರವಿ ಸರ್ ಅಂತ ಫೇಸ್ಬುಕ್ಕಲ್ಲಿ, ಅವ್ರದ್ದು ಕೂಡ ದೊಡ್ಡ ಚಿತ್ರಕಲಾವಿದರು ಅನಿಸುತ್ತೆ, ಅವ್ರ ಮುಖಾಂತರ ಅವ್ರು ಹೇಳ್ತಾ ಹೋದ್ರು ಹೀಗೆ ಮಾಡಿ ಹಾಗೆ ಮಾಡಿ ಅಂತ. ಹಾಗೆ ಮಾಡ್ತಾ ಹೋಗಿ ಸಾಧ್ಯ ಆಯಿತು ಸರ್ ಇವತ್ತು. ಸೂಪರ್. ಆ್ಯಂಡ್ ಕಡೆಯದಾಗಿ ನಾನು ನಿಮ್ಮಲ್ಲೂ ಕೇಳ್ಕೊಳ್ಳೋದಷ್ಟೇ, ಇವರು ನಾನು ಇಲ್ಲಿ ಕೂರಿಸಿರೋದು ಒಂದೇ ಕಾರಣ, ಪ್ರತಿಭೆ ತುಂಬ ಜನಕ್ಕಿರುತ್ತೆ, ಏನು ಅದನ್ನು ಪೋಷಿಸೋದು ಬಹಳ ಮುಖ್ಯ. ಈಗ ಯಾವಾಗ ಎಷ್ಟೋ ಪ್ರತಿಭೆಗಳು ನಮ್ಮ ಮುಂದೆ ಯಾಕೆ ಬರುವುದಿಲ್ಲ ಅಂದರೆ ಅದಕ್ಕೊಂದು ಸರಿಯಾದ ಪೋಷಣೆ ಸಿಕ್ಕಿರೋದಿಲ್ಲ, ಸರಿಯಾದ ವೇದಿಕೆ ಸಿಕ್ಕಿರೋದಿಲ್ಲ. ಬಹುತೇಕ ಪ್ರತಿಭೆಗಳು, ಬಹುತೇಕ ಕಲಾವಿದರು, ಬಹುತೇಕ ಏನು ತುಂಬ ಟ್ಯಾಲೆಂಟ್ ಇರೋರು ಮರೆಯಾಗ್ಬಿಡ್ತಾರೆ. ಅದಕ್ಕೆ ಬಹಳ ಮೂಲವಾದ ಕಾರಣ ಅಂದರೆ ಅವ್ರಿಗೆ ಸರಿಯಾದ ಪೋಷಣೆ ಸಿಗೋದಿಲ್ಲ. ನಾವು ಹಳ್ಳೀಲಿ ಬೆಳೆದಿದ್ದೀವಿ ಅನ್ನೋದು ಒಂದು ಕಾರಣ, ನಮ್ಮ ಮನೇಲಿ ಬಡತನ ಇದೆ ಅನ್ನೋದು ಒಂದು ಕಾರಣ, ನಮ್ಗೆ ಯಾರು ಸಪೋರ್ಟ್ ಮಾಡೋದಿಲ್ಲ, ಇವೆಲ್ಲವೂ ಕಾರಣ ಕೊಡ್ತಾ ಹೋದರೆ ನಿಮಗೆ 1,000 ಕಾರಣ. ರೈಟ್? ಸೋಲಿಗೆ 1,000 ಕಾರಣ ಕೊಡ್ಬೋದು, ಅಂತ ಗೆಲುವಿಗೆ ಒಂದೇ ಕಾರಣ, ಸತತ ಪ್ರಯತ್ನ. ಸೊ ಒಬ್ಬ ಪೋಷಕರಾಗಿ ನಿಮ್ಮ ಪಾತ್ರ ಬಹಳ ದೊಡ್ಡದಿದೆ. ಆ್ಯಂಡ್ ಇನ್ನು ಮುಂದೆಯೂ ಕೂಡ ಅದು ಬಹಳ ನಿರಂತರವಾಗಿ ಇರಬೇಕು, ಇರುತ್ತೆ ಕೂಡ, ಅದನ್ನು ಹೇಳೋ ಅವಶ್ಯಕತೆ ಇಲ್ಲ ಅಂತ, ಆದರೆ ಅವ್ರಿಗೆ ಹೇಳ್ತಾ ಇದ್ದಷ್ಟೇ ನಿಮಗಲ್ಲ. ಸೊ ಥ್ಯಾಂಕ್ ಯು ಸೋ ಮಚ್, ನಿಮ್ಮ ಮಗುವಿನಿಂದ ಒಂದೊಳ್ಳೆ ಮೆಸೇಜ್ ಕೊಟ್ಟಿದ್ದೀರಾ. ಆ್ಯಂಡ್ ಒಬ್ಬ ಪೋಷಕರು ಹೇಗಿರಬೇಕು ಅಂತ ಇವರು ಮೆಸೇಜ್ ಆದರೆ, ಒಬ್ಬ ಚಿಕ್ಕ ವಯಸ್ಸಾದರೂ ಸಹ ನಮ್ಮ ಆಸಕ್ತಿ ನಮ್ಮ ಪ್ರಯತ್ನಗಳು ಹೇಗಿರಬೇಕು ಅನ್ನೋದು ಅಮೃತನ ಮೆಸೇಜ್. ಸೊ ಐ ಥಿಂಕ್ ಕೆಲವೊಂದು ಕಡೆ ಈ ಸಂದರ್ಶನ ನಾವೇನು ಹೇಳ್ತಾ ಇದ್ದೀವಿ ಇವರನ್ನು ಕೂರಿಸ್ಕೊಂಡು, ಒಟ್ಟಾರ ಉದ್ದೇಶ ಇಷ್ಟೇ, ಇವ್ರ ಸಾಧನೆಗೆ ಬೆಲೆ ಇದೆ, ಜೊತೆಗೆ ಆ ಒಂದು ಮಕ್ಕಳ ಪ್ರಯತ್ನ ಮತ್ತು ಪೋಷಕರಾಗಿ ಇವರ ಪಾತ್ರ ಇದೆಲ್ಲವೂ ನಿಮ್ಗೆ ಇಲ್ಲಿ ತಿಳಿದಿರುತ್ತೆ. ನಿಮ್ಮ ಮಕ್ಕಳಾಗಿರ್ಬೋದು ಅಥವಾ ನೀವೇ ಮಕ್ಕಳಾಗಿರ್ಬೋದು, ನಿಮ್ಮ ಸಾಧನೆಗೂ ಸಹ ವಯಸ್ಸಿನ ಅಂತರವಿಲ್ಲ, ನೀವು ಶುರು ಮಾಡಿ, ನಿಮ್ಮಿಂದಲೂ ಸಾಧ್ಯ, ಅದನ್ನು ಪೋಷಣೆ ಮಾಡೋರು ಸಿಗದೇ ಇರ್ಬೋದು. ಆದರೆ ನಾನು ಏನು ಹೇಳ್ತೀನಂತ ಹೇಳಿದ್ರೆ, ಮಕ್ಕಳಿಗೆ ಏನು ಗೊತ್ತಿರೋದಿಲ್ಲ, ಏನು ತುಂಬಿದ್ರೆ ಕೂಡ ತುಂಬಿಸ್ಕೊಳ್ತಾ ಹೋಗ್ತಾರೆ. ಸೊ ಆ ಸಾಧನೆ ಮಾಡಬೇಕು ಅನ್ನೋ ಛಲ, ಆ ಬೀಜವನ್ನು ಬಿತ್ತಬೇಕು, ಒಂದು ದೊಡ್ಡ ಹೆಮ್ಮರವಾಗಬೇಕಂತ ಹೇಳಿದ್ರೆ, ಮೊದಲು ಚಿಕ್ಕದ ಬೀಜ ಇರುತ್ತೆ, ನಾವು ಅದಕ್ಕೆ ನೀರು ಗೊಬ್ಬರ ಎಲ್ಲವನ್ನು ಸೇರಿಸ್ ಕೊಡ್ತಾ ಹೋದಷ್ಟು ಅದು ಪೌಷ್ಟಿಕವಾಗಿ ಬೆಳೆದು ಬೇರೆಯವರಿಗೆ ಆಶ್ರಯ ಆಗುತ್ತೆ, ಮಾದರಿ ಆಗುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದೇ ಪೋಷಣೆ ಅಲ್ವಾ? ಸೊ ನಾನು ಅಂದ್ಕೊಂಡಂಗೆ ನೀವು ಯಾರನ್ನು ನಿಮ್ಮ ಮಕ್ಕಳನ್ನು ನೀವು ಹೆತ್ತಿದ್ದೀರಾ, ಬಟ್ ನೀವು ಪೋಷಕರಾಗೋದು ಯಾವಾಗ ಅಂದರೆ, ಹೆತ್ತ ಕಾರಣಕ್ಕೆ ನೀವು ಪೋಷಕರಲ್ಲ, ಅದನ್ನು ಪೋಷಣೆ ಮಾಡೋಕ್ಕೆ ಶುರು ಮಾಡಿದ್ಮೇಲೆ ನೀವು ಪೋಷಕರು. ಸೊ ಆ ಕೆಲಸವನ್ನು ಬಹಳ ಅದ್ಭುತವಾಗಿ ಮಾಡ್ತಾ ಇದ್ದಾರೆ, ನೀವು ಆ ವಿಚಾರದಲ್ಲಿ ತುಂಬ ಜನಕ್ಕೆ ಮಾದರಿ ಅಂತ ನಾನು ವೈಯಕ್ತಿಕವಾಗಿ. ಆ್ಯಂಡ್ ಫೋನಾಗ ಮಾತಾಡಿದಾಗಲೇ ನನಗೆ ಅನಿಸೋದು, ಇವರು ಪ್ರತಿ ಸಾರಿ ಫೋನಲ್ಲಿ ಎಷ್ಟೋ ವಿಚಾರಗಳನ್ನ ಹೇಳೋರು, ನಾವು ಯಾವುದರಲ್ಲೂ ಬಿಸಿ ಇದ್ರು ಆ ಕ್ಷಣಕ್ಕೆ ನನಗೆ ಅನಿಸಿದ ನಿಜ, ಇವರು ಫೋನಲ್ಲಿ ಇಷ್ಟೊಂದು ಹೇಳ್ತಾ ಇದ್ದಾರೆ ಅಂತ. ಬಟ್ ಅವರಲ್ಲಿರೋ ಒಂದು ತುಡಿತ, ಏನೋ ನಮ್ಮ ಮಕ್ಕಳನ್ನ ಬೆಳೆಸಬೇಕು, ಅವರಲ್ಲಿ ಆ ಪ್ರತಿಭೆ ಇದೆ ಅಂತ ಕಂಡ್ಕೊಳ್ಳೋದ್ರಲ್ಲಿ ಇದೆ ಎಷ್ಟೋ ಸತ್ಯ. ನಮ್ಮ ಮಕ್ಳು ಅಂತ ಹೇಳೋದಕ್ಕಿಂತನೂ ಆ ಮಾನವೀಯ ಮೌಲ್ಯಗಳನ್ನು ಮಕ್ಕಳಲ್ಲಿ ಈಗಿಂದ ಎಚ್ಚರಿಸ್ತಾ ಹೋಗಬೇಕು. ಈಗ ಅವಳು ಪೇಂಟಿಂಗ್, ಏನು ಪೇಂಟಿಂಗ್ಸ್ ಇದೆ ತುಂಬ ಸಾಕಷ್ಟು ಇದೆ, ಅದನ್ನೊಂದು ಎಕ್ಸಿಬಿಷನ್ ಇಟ್ ಮಾಡಿಬಿಟ್ಟು ಅದರಲ್ಲಿ ಬರುವಂಥ ಹಣವನ್ನು ಒಂದು ಯಾವುದಾದ್ರು ತುಂಬ ಮಕ್ಕಳಿರ್ತಾರೆ ನಿರ್ಗತಿಕರು, ಸೊ ಅಂಥ ಒಂದು ಅನಾಥ ಮಕ್ಕಳು, ಒಂದು ಕಣ್ಣು ಕಾಣದೇ ಇರುವಂಥವ್ರು ಸಾಕಷ್ಟು ಇದ್ದಾರೆ, ಒಂದು ಮಗುವನ್ನು ಆಯ್ಕೆ ಮಾಡಿಕೊಂಡು ಆ ಎಕ್ಸಿಬಿಷನ್ ಮಾಡಿ ಅದರಲ್ಲಿ ಬಂದ ಹಣವನ್ನು ಆ ಮಗುವಿನ ವಿದ್ಯಾಭ್ಯಾಸದ ಖರ್ಚನ್ನು ನೀಗಿಸೋದಕ್ಕೋ ನಿಭಾಯಿಸೋದಕ್ಕೋ ಅದು ಮಾಡಬೇಕು ಅನ್ನೋ ಒಂದು ಆಲೋಚನೆ ಇದೆ ಸರ್. ಸೂಪರ್ ಸೂಪರ್. ಪ್ರತಿಭೆಯ ಜೊತೆ ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡು ಹೋಗ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್, ಒಳ್ಳೇದಾಗಲಿ. ಧನ್ಯವಾದ. ನೋಡಿದ್ರಲ್ಲ ವೀಕ್ಷಕರೇ,
ಪ್ರತಿಯೊಂದು ಪ್ರತಿಭೆಯ ಹಿಂದೆಯೂ, ಪ್ರತಿಯೊಬ್ಬ ಕಲಾವಿದನ ಹಿಂದೆಯೂ ಒಂದು ಚಿಕ್ಕ ಈ ಸಕ್ಸಸ್ ಸಿಕ್ಕಿದೆ ಅಂದರೆ ಅದರಿಂದ ಒಂದು ಬಹಳ ಅದ್ಭುತವಾದ ಕತೆ ಇರುತ್ತೆ. ಅದಕ್ಕೆ ಹೇಳ್ತಾರೆ ಸೋತವರ ಕಥೆಗಳು ಬಹಳ ರುಚಿಯಾಗಿರುತ್ತಂತೆ ಕೇಳೋದಕ್ಕೆ. ಸೊ ಈ ಹುಡುಗಿ ನಿಮ್ಗೆ ಏನು ಅಮೃತ ಅಂತ ಕಾಣ್ತಾ ಇದ್ದಾರಲ್ಲ, ನಿಮಗೆ ಭೌತಿಕವಾಗಿ ನಿಮಗೆ ಕಾಣ ಸಿಗ್ತಾ ಇರೋದು ಒಂದಷ್ಟು ಪ್ರಶಸ್ತಿಗಳು, ಒಂದಷ್ಟು ಏನು ದೊಡ್ಡ ದೊಡ್ಡ ಶೀಲ್ಡ್ಗಳು, ಆದರೆ ಅದರ ಹಿಂದೆ ಒಂದಷ್ಟು ಪರಿಶ್ರಮ ಇದೆ. ಈ ಪರಿಶ್ರಮ ಮುಖ್ಯವಾಗಬೇಕೇ ಹೊರತು ಇವತ್ತು ಅಮೃತ ಏನಿದ್ದಾಳೆ ಅದಕ್ಕೆ ಬೆಲೆ ಇದೆ. ನೀವು ಅಮೃತನ ನೋಡಬೇಡಿ, ಅದರ ಹಿಂದೆ ಈಗೆಲ್ಲ ಕತೆ ಹೇಳಿಸೋದನ್ನ ಅದನ್ನು ನೋಡಿ. ಸೊ ಒಟ್ಟಾರೆಯಾಗಿ ಇಲ್ಲಿ ಕರ್ಕೊಂಬಂದು ಯಾರೊಬ್ಬರನ್ನು ನಾವು ಕೂರಿಸ್ತಾ ಇದ್ದೀವಿ ಅಂದರೆ ನಾವು ವೈಯಕ್ತಿಕವಾಗಿ ನಮ್ಮ ಚಾನಲ್ ಕಡೆಯಿಂದ ಹೇಳೋದು, ಯಾರೋ ನೋಡೋ ಒಬ್ಬರು ಅಂದ್ಕೊಬೇಕು, ಹೌದಯ್ಯ ನನ್ನಿಂದಲೂ ಸಾಧ್ಯ ಏನೋ ಅಂದ್ಕೊಂಡಿರ್ತೀವಿ. ಈಗ ಇವತ್ತು ದುಡ್ದು ಇವತ್ತು ಬದುಕನ್ನು ಸಾಗಿಸೋದೇ ನಮ್ಮ ಪರಮ ಸಾಧನೆ ಅಂದ್ಕೊಂಬಿಟ್ಟಿರ್ತೀವಿ, ಜೀವನದಲ್ಲಿ ಏನೋ ಸಾಧನೆ ಮಾಡಬೇಕು ಅಂತ ಅಂದ್ಕೊಂಡಿರ್ತೀವಿ. ಬಟ್ ಇವತ್ತಿನ ವಾಸ್ತವ ಅಂದರೆ ಜೀವನ ಮಾಡೋದೇ ಸಾಧನೆ ಬಹುತೇಕ ಆಗೇ ಇದೆ. ಬಟ್ ಅದನ್ನು ಮೀರಿ ನಿಂತು ಈ ಹುಟ್ಟು ಸಾವಿನ ಮಧ್ಯೆ ಇರತಕ್ಕಂತಹ ಈ ಬದುಕಲ್ಲಿ ಅಚ್ಚಳಿಯದ ರೀತಿ ನೀವು ಹೋದ ಮೇಲೂ ಜೀವಂತವಾಗಿರಬೇಕು ಅಂದರೆ ನೀವೇನಾದರೂ ಮಾಡಬೇಕು. ಸೊ ಎಲ್ಲರಿಂದಲೂ ವಿಶ್ವದಾಖಲೆ ಆಗಬೇಕು ಅಂತ ಏನಿಲ್ಲ, ನಮ್ಮ ಪರಮಾತ್ಮ ಮತ್ತು ಅಂತರಾತ್ಮ ಇವೆರಡು ಮೆಚ್ಚೋ ರೀತಿ ನಮ್ಮ ಕೆಲಸವನ್ನು ನಾವು ಮಾಡೋಣ. ಸೊ ಇದು ಒಟ್ಟಾರೆ ಉದ್ದೇಶ. ಸೊ ನಿಮ್ಮಿಂದವೂ ಸಾಧ್ಯ, ಮರಿಬೇಡಿ. ಥ್ಯಾಂಕ್ ಯು. ಆ್ಯಂಡ್ ಮುಂದಿನ ವಾರವು ಕೂಡ ಯಾರೊಬ್ಬರು ನಮ್ಮ ಸುತ್ತಮುತ್ತ ಇರತಕ್ಕಂತಹ ಸಾಧಕರನ್ನು ಕರ್ಕೊಂಡ್ಬಂದು ನಿಮಗೆ ಪರಿಚಯ ಮಾಡ್ತೀವಿ. ಜೊತೆಗೆ ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಇಲ್ಲಿವರೆಗೂ ನಮ್ಮ ನೆಟ್ವರ್ಕ್ ಮೈವರ್ಲ್ಡ್ ನೆಟ್ವರ್ಕಿಂದ ಒಂದಷ್ಟು ಸಾವಿರಾರು ಜನರಿಗೆ ಸಾಂತ್ವನ ಹೇಳಿ ಕೌನ್ಸಿಲಿಂಗ್ ಮಾಡಿ ನೊಂದವರಿಗೆ ನಾವು ಕೋಟಿ ರೂಪಾಯಿ ಕೊಡದೇ ಇದ್ದರೂ ಸಹ ಅವರಿಗೆ ನಮ್ಮ ಕೈಲಾದಷ್ಟು ನನ್ನ ಜ್ಞಾನದ ಇತಿಮಿತಿಯಲ್ಲಿ ಒಂದಷ್ಟು ಸಾಂತ್ವನ ಹೇಳೋ ಪ್ರಯತ್ನ ಮಾಡಿದ್ದೀವಿ. ಈಗ ಮೈವರ್ಲ್ಡ್ ಫೌಂಡೇಶನ್ ಮೂಲಕ ಅವರನ್ನು ಭೌತಿಕವಾಗಿ ಅಂದರೆ ನೊಂದವರು ಯಾರಿಗೆ ಅವಶ್ಯಕತೆ ಇದೆ, ನಾನು ಯಾರನ್ನು ಏನು ಇಲ್ಲದವರು ಅಂತ ನಿರ್ಗತಿಕರು ಅಂತ ನಾನು ಇದನ್ನು ಮಾಡೋಕ್ಕೆ ಹೋಗೋದಿಲ್ಲ. ಬಟ್ ಅವಶ್ಯಕತೆ ಇರೋರಿಗೆ ಭೌತಿಕವಾಗಿ ಅವರನ್ನು ತಲುಪಿ ಅವರಿಗೆ ಸಹಾಯ ಮಾಡುವಂತಹ ಕೆಲಸಕ್ಕೆ ಕೈ ಹಾಕ್ತಾ ಇದ್ದೀವಿ. ಸೊ ಮೈವರ್ಲ್ಡ್ ಫೌಂಡೇಶನ್ ಈಗ ಪ್ರತಿ ಜಿಲ್ಲೆಯಲ್ಲೂ ಸಹ ನಮ್ಮ ಫೌಂಡೇಶನ್ಗೆ ಒಂದು ಪ್ರೆಸ್ ಕಾರ್ಡ್ ಕೊಡ್ತೀವಿ, ಒಂದು ಫೌಂಡೇಶನ್ ಕಾರ್ಡ್ ಕೊಡ್ತೀವಿ. ಅಲ್ಲಿ ಎಲ್ಲ ಜಿಲ್ಲೆಯಲ್ಲೂ ಈಗ ಆಲ್ರೆಡಿ ಕೆಲಸ ಶುರುವಾಗಿದೆ. ಸೊ ನಿಮಗೂ ಅದನ್ನು ಹೇಳ್ತಾ ಇರೋದು, ದಯವಿಟ್ಟು ನಮ್ಮ ಜೊತೆ ಕೈ ಜೋಡಿಸಿ. ಈಗೇನು ಮನಸ್ಸಿನ ಮಾತು, ಈ ಒಂದು ಸಾಂತ್ವನ, ಇದು ಸ್ವಲ್ಪ ಭೌತಿಕವಾಗಿ ಅವರನ್ನು ನೇರವಾಗಿ ನಾವೇ ತಲುಪುವಂತಹ ಪ್ರಯತ್ನವೇ ಈ ಮೈವರ್ಲ್ಡ್ ಫೌಂಡೇಶನ್. ಇದರಿಂದ ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿನ ಡಿಸ್ಕ್ರಿಪ್ಷನ್ನಲ್ಲಿ ನಂಬರ್ ಕೊಟ್ಟಿರ್ತೀವಿ, ವಾಟ್ಸಪ್ ನಂಬರ್ ಕೊಟ್ಟಿರ್ತೀವಿ. ಆ್ಯಂಡ್ ನೀವು ನೇರವಾಗಿ ಆಫೀಸ್ಗೂ ಬರ್ಬೋದು. ಆ್ಯಂಡ್ ನಿಮಗೆ ಕೌನ್ಸಿಲಿಂಗ್ ಅವಶ್ಯಕತೆ ಇದೆ ಅಂದರೂ ಕೂಡ ನೀವು ಆಫೀಸ್ಗೆ ಬರ್ಬೋದು. ಸೊ ನಾವು ಯಾವುದೇ ಕಾರಣಕ್ಕೂ ಹಣದ ವಿಚಾರವಾಗಿ ಇಲ್ಲಿವರೆಗೂ ಯಾರ ಬಳಿಯೂ ಮಾತಾಡಿಲ್ಲ. ನನಗೆ ಒಂದಷ್ಟು ವಿಚಾರಗಳು ಕೇಳ್ಪಟ್ಟಿದ್ದೀನಿ. ಸೊ ಯಾವುದೇ ವಿಚಾರಕ್ಕೂ ಮೈವರ್ಲ್ಡ್ ನೆಟ್ವರ್ಕ್ ಹಣ ಎಲ್ಲಿಯೂ ಕೇಳಿಲ್ಲ. ಸೊ ಈ ವಿಚಾರವನ್ನು ನಿಮಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ನೀವು ನಮ್ಮ ಜೊತೆ ಕೈ ಜೋಡಿಸಿ ಇಷ್ಟೇ ಕೇಳ್ಕೊಳ್ಳೋದು. ಥ್ಯಾಂಕ್ ಯು.